Hello friends, welcome to my channel All About Education. Now ivattu GPSTR 2019 question paper hege itto nodana adralli child development and pedagogy questions na kaliyona. Okay, first question. Taragatiyalli shikshakaru bodhisuttiddaga obba vidyarthi horage nodutiddanu pakkadalliddavarannu addipadisuttiddanu shikshakaru dittisi nodidagalu aata ತಲೆ ಕೆಡಿಸಿಕೊಳ್ಳಲಿಲ್ಲ. ನೀವು ಯಾವ ವಿಧಾನದಿಂದ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳುವಿರಿ? ಆಪ್ಷನ್ಸ್ ನೋಡಿ: ವೀಕ್ಷಣೆ, ಪ್ರಯೋಗ, ವ್ಯಕ್ತಿ ಅಧ್ಯಯನ, ಅಂತರಾವಲೋಕನ. ಇದಕ್ಕೆ ಆಪ್ಷನ್ ನಂಬರ್ 3 ವ್ಯಕ್ತಿ ಅಧ್ಯಯನ ಸರಿಯಾದ ಉತ್ತರ. ಅಂದರೆ ಇಂಗ್ಲೀಷಲ್ಲಿ ಅದಕ್ಕೆ ಕೇಸ್ ಸ್ಟಡಿ ಅಂತ ಹೇಳ್ತಾರೆ. ಟೀಚರ್ ಮಗುಗೆ ಹೆದರಿಸಿದ್ರೂ ಕೂಡ, ಅವರು ನೋಡಿದ್ರು, ಸಿಟ್ಟಿನಿಂದ ನೋಡಿದ್ರೂ ಕೂಡ ಆ ಮಗು ಆ ಥರನೇ ತೀಟೆ ಮಾಡ್ತಾ ಇರ್ತಾರೆ. ಸೊ ಆವಾಗ ಟೀಚರ್ ಏನು ಮಾಡ್ತಾರೆ, ಅವ್ರ ಬಗ್ಗೆ ಒಂದು ವ್ಯಕ್ತಿ ಅಧ್ಯಯನ ಮಾಡ್ತಾರೆ. ಕೇಸ್ ಸ್ಟಡಿ ಅಂದರೆ ಏನು ಅಂದರೆ, ಒಂದು ಡೀಪಾಗಿ ಅವ್ರ ಬಗ್ಗೆ ಸ್ಟಡಿ ಮಾಡೋದು. ಡೀಪಾಗಿ ಅಂದರೆ ಅವರು ಅದರಿಂದ ಅವರು ಒಂದು ಫ್ಯಾಮ್ಲಿಗೆ ಕೂಡ ಇನ್ವಾಲ್ವ್ ಮಾಡ್ಕೋಬೋದು. ಅಂದರೆ ಫ್ಯಾಮ್ಲಿಗೆ ಹೋಗ್ಬಿಟ್ಟು ಏನಕ್ಕೆ ಈ ಥರ ಮಾಡ್ತಾ ಇದ್ದಾನೆ ನಿಮ್ಮ ಮಗ ಅಂತಂದ್ಬಿಟ್ಟು ಒಂದು ಅವ್ರ ಬಗ್ಗೆ ಎಲ್ಲ ಡೀಟೇಲ್ ಕಲೆಕ್ಟ್ ಮಾಡಿಕೊಂಡು ಅವ್ರ ಬಗ್ಗೆ ಸ್ಟಡಿ ಮಾಡೋದು. ಕೇಸ್ ಸ್ಟಡಿಯಲ್ಲಿ ಡೀಪಾಗಿ ಸ್ಟಡಿ ಮಾಡೋದು ಕೇಸ್ ಸ್ಟಡಿಯಲ್ಲಿ. ಫ್ರೆಂಡ್ಸ್, ನಾನಿವತ್ತು 25 ಕ್ವೆಶನ್ಸ್ ಕೊಟ್ಟಿದ್ದೀನಿ. ಟೋಟಲಿ ಜಿ ಪಿ ಎಸ್ ಟಿ ಆರ್ ಅಲ್ಲಿ 50 ಕ್ವೆಶನ್ಸ್ ಇರುತ್ತೆ. ಸೊ ನಾನಿವತ್ತು 25 ಕ್ವೆಶನ್ಸ್ ಕೊಟ್ಟಿದ್ದೀನಿ ನಿಮಗೆ. ಇದು ಒಂದು ಸಿ ಟೆಟ್ ಎಕ್ಸಾಮ್ ಆಗಿರಲಿ, ಅಥವಾ ಟಿ ಇ ಟಿ ಎಕ್ಸಾಮ್ ಆಗಿರಲಿ, ಅಥವಾ ಬೇರೆ ಯಾವುದೇ ಹೈಯರ್ ಕ್ಲಾಸಸ್ ಆಗಿರಲಿ, ಸೈಕಾಲಜಿಲಿ ಇದೆಲ್ಲ ಕ್ವೆಶನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಒಂದೊಂದು ಕ್ವೆಶನ್ಗೂ ಸ್ವಲ್ಪ ಇವತ್ತು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇವತ್ತು 25 ಕ್ವೆಶನ್ಸ್ ಕಲಿಯೋಣ. ಓಕೆ, ನೆಕ್ಸ್ಟ್ ಕ್ವೆಶನ್. ಮಕ್ಕಳು ಬರೆಯುವುದು, ಟೈಪ್ ಮಾಡುವುದು, ಈಜುವುದು, ಸೈಕಲ್ ಸವಾರಿ ಮಾಡುವುದು ಇವುಗಳ ಮೇಲೆ ಕೆಳಗಿನ ಈ ರೀತಿಯಿಂದ ಪ್ರಭುತ್ವ ಗಳಿಸುತ್ತಾರೆ. ಪ್ರಭುತ್ವ ಅಂದರೆ ಮಾಸ್ಟ್ರಿ ಕಳಿಸೋದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಏನಂದರೆ, ಒಂದು ಟೈಪ್ ರೈಟಿಂಗ್ ಕಲಿಯೋದಾಗಿರಲಿ, ಸ್ವಿಮ್ಮಿಂಗ್ ಆಗಿರಲಿ, ಸೈಕ್ಲಿಂಗ್ ಆಗಿರಲಿ, ನಾವು ಹೇಗೆ ಕಲಿತೀವಿ ಅಂದರೆ ಆಪ್ಷನ್ ನಂಬರ್ 4 ಪ್ರಯತ್ನ ಮತ್ತು ಪ್ರಮಾದ ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಓದಿರ್ಬೇಕು ನೀವು. ಏನು ಅಂತಂದರೆ, ಇದರಲ್ಲಿ ನೋಡಿ, ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಥಾಂಡೈಕ್ಸ್ ಥಿಯರಿಯಲ್ಲಿ ನೀವು ಓದಿರಬೇಕು. ಇದೇನು ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂತಂದರೆ, ಈ ಕಲಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಬರೀ ಒಂದು ಹ್ಯಾಬಿಟ್ ಫಾರ್ಮೇಷನ್ ಆಗುತ್ತೆ. ಒಂದು ಟ್ರೈ ಮಾಡಿ 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 ಅದು ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಟ್ರೈ ಮಾಡಿ ಮಾಡಿ ಇಲ್ಲಿ ಕಲಿಯೋದು. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಏನು, ಟ್ರಯಲ್ ಎರರ್ ಲರ್ನಿಂಗಲ್ಲಿ ಏನು, ನಾವು ಟ್ರೈ ಮಾಡಿ 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 ಕಲಿಯೋದು. ಇಲ್ಲಿ ಮೆಂಟಲ್ ಪ್ರೋಸೆಸ್ ಏನೂ ಇರೋದಿಲ್ಲ. ಆದರೆ ಇನ್ಸೈಟ್ ಫುಲ್ ಲರ್ನಿಂಗ್ ಯಾವುದು, ಕೋಹ್ಲರ್ ಅವ್ರ ಚಿಂಪಾಂಜಿ ಇರತ್ತಲ್ಲ, ಅದು ಇನ್ಸೈಟ್ ಫುಲ್ ಲರ್ನಿಂಗಲ್ಲಿ ಏನಾಗುತ್ತೆ ಅಂದರೆ, ಹೈ ಮೆಂಟಲ್ ಪ್ರೋಸೆಸ್ ನಡೆಯುತ್ತೆ. ಇಲ್ಲಿ ಮೈಂಡ್ ಯೂಸ್ ಮಾಡಿಬಿಟ್ಟು ಮಾಡೋದು, ಮೈಂಡ್ ಯೂಸ್ ಮಾಡ್ತಾರೆ ಇಲ್ಲಿ ಯಾವುದರಲ್ಲಿ, ಇನ್ಸೈಟ್ ಫುಲ್ ಲರ್ನಿಂಗಲ್ಲಿ. ಆದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮೆಂಟಲ್ ಪ್ರೋಸೆಸ್ ಏನು ನಡೆಯೋದಿಲ್ಲ, ಅಲ್ಲಿ ಬರೀ ಏನು ಪ್ರಾಕ್ಟೀಸ್ ನಡೀತಾ ಇರುತ್ತೆ. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಅಂದರೆ ಪ್ರಮಾದ ಮತ್ತು ಪ್ರಯತ್ನ, ಅಂದರೆ ಪ್ರಯತ್ನ ಮತ್ತು ಪ್ರಮಾದ ಇದರಲ್ಲಿ ಏನಾಗುತ್ತೆ, ಅಲ್ಲಿ ಜಾಸ್ತಿ ಪ್ರಾಕ್ಟೀಸ್ ನಡೀತಾ ಇರುತ್ತೆ. ಅಲ್ಲಿ ಮೈಂಡಲ್ಲಿಂದ ಏನು ವರ್ಕ್ ಮಾಡೋದಿಲ್ಲ, ಮೆಂಟಲ್ ಪ್ರೋಸೆಸ್ ನಡೆಯೋದಿಲ್ಲ. ಇನ್ನೊಂದು ಏನಂದರೆ, ಒಂದು ಇನ್ಸೈಟ್ ಫುಲ್ ಲರ್ನಿಂಗಲ್ಲಿ ಏನಿರುತ್ತೆ, ಒಂದು ಸಡನ್ನಾಗಿ ಮೈಂಡಲ್ಲಿ ಒಂದು ಫ್ಲ್ಯಾಶ್ ಆಗುತ್ತೆ. ಏನೋ ಓದ್ತಾ ಇರ್ತೀರ, ಅವಾಗ ಸಡನ್ನಾಗಿ ಒಂದು ಪ್ಲ್ಯಾನ್ ಬರುತ್ತಲ್ಲ, ಒಂದು ಐಡಿಯಾ ಬರುತ್ತಲ್ಲ, ಅದಕ್ಕೆ ಇನ್ಸೈಟ್ ಫುಲ್ ಲರ್ನಿಂಗ್ ಅಂತೀವಿ ಕೋಹ್ಲರ್ದು. ಆದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಅಲ್ಲಿ ಏನಾಗುತ್ತೆ, ಟ್ರೈ ಮಾಡಿ ಮಾಡಿ ಕಲಿಯೋದು. ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಡೀಟೇಲಾಗಿ ಹೇಳೋದು ಇಂಟೆನ್ಷನ್ ಇಷ್ಟೇ. ಇಲ್ಲಿ ಯಾವ ಕ್ವೆಶನ್ ಎಲ್ಲಿಂದನಾದರೂ ಬೇಕಾದರೂ ಕೇಳ್ಬೋದು. ಸ್ವಲ್ಪ ನಿಮಗೆ ಡೀಟೇಲಾಗಿ ಗೊತ್ತಿದ್ದರೆ ನಿಮಗೇನಾಗುತ್ತೆ, ಯಾವ ಕ್ವೆಶನ್ಗೂ ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಆಗಿರ್ತೀರ. ಸ್ವಲ್ಪ ಡೀಟೇಲಾಗಿ ಓದಿದ್ರೆ ಒಳ್ಳೆಯದು. ಏನಕ್ಕಂದರೆ ಇಂಗ್ಲೀಷ್ ಮೀಡಿಯಮ್ ಅವರು ಆಗಿರಲಿ, ಕನ್ನಡ ಮೀಡಿಯಮ್ ಅವರು ಆಗಿರಲಿ, ಸಿ ಟೆಟ್ ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಜಿ ಪಿ ಎಸ್ ಟಿ ಆರ್ಗೆ 50 ಕ್ವೆಶನ್ಸ್ ಕೇಳ್ತಾರೆ. ಓಕೆ, ಸೊ ಡೀಟೇಲಾಗಿ ಓದೋಣ. ಫಸ್ಟ್ ಇಲ್ಲಿ ನೋಡಿ, ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗಲ್ಲಿ ಏನಾಗುತ್ತೆ, ಲರ್ನಿಂಗ್ ಈಸ್ ಗ್ರ್ಯಾಜುವಲ್ ಆ್ಯಂಡ್ ನೀಡ್ಸ್ ಪ್ರಾಕ್ಟೀಸ್. ಇವಾಗ ನೀವು ಟೈಪಿಂಗ್ ಆಗಿರಲಿ, ಸೈಕ್ಲಿಂಗ್ ಆಗಿರಲಿ, ಇವಾಗ ಕ್ವೆಶನಲ್ಲಿ ಏನು ಕೇಳಿದರು, ಟೈಪಿಂಗ್ ಸೈಕ್ಲಿಂಗ್ ಅದೆಲ್ಲ, ಅದೇನಾಗುತ್ತೆ, ಒಂದು ಗ್ರ್ಯಾಜುವಲ್ಲಾಗಿ ನೀವು ಸಡನ್ನಾಗಿ ಒಂದೇ ಸತಿ ನೀವು ಕಲ್ತ್ಕೊಂಬಿಡಲ್ಲ, ಅದು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾಡಿ ಕಲಿತೀರ. ಆದರೆ ಇನ್ಸೈಟ್ ಫುಲ್ ಲರ್ನಿಂಗಲ್ಲಿ ಏನಾಗುತ್ತೆ, ಇನ್ಸೈಟ್ ಈಸ್ ಸಡನ್ ಆ್ಯಂಡ್ ಡಸ್ ನಾಟ್ ನೀಡ್ ಪ್ರಾಕ್ಟೀಸ್. ಇದಕ್ಕೆ ಪ್ರಾಕ್ಟೀಸ್ ಏನು ಬೇಕಾಗಿರಲ್ಲ, ನೆಸೆಸರಿ ಇರಲ್ಲ.
ಅಲ್ಲಿ ಒಂದು ಸಡನ್ನಾಗಿ ಐಡಿಯಾ ಬರುತ್ತೆ, ಓ ಈಗ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಅದೇನಾಯಿತು, ಇನ್ಸೈಟ್ಫುಲ್ ಲರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಫೋರ್ತ್ ಪಾಯಿಂಟ್ ನೋಡಿ. ಇಲ್ಲಿ ಇದರಲ್ಲಿ ಅಕ್ವಿಸಿಷನ್ ಮತ್ತು ರಿಟೆನ್ಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಇದೆಯಲ್ಲ, ಆರ್ ನಾಟ್ ಪಾಸಿಬಲ್. ಯಾವುದರಲ್ಲಿ ಅಕ್ವಿಸಿಷನ್ ಅಂದರೆ ಏನು ನಿಮಗೆ ಗೊತ್ತಿದೆ? ಅಕ್ವಿಸಿಷನ್ ಅಂದರೆ ಗಳಿಕೆ ಆಗಿರಲಿ, ಅಥವಾ ರಿಟೆನ್ಷನ್ ಅಂದರೆ ಧಾರಣ ಆಗಿರಲಿ, ಅಥವಾ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂದರೆ ಕಲಿಕೆಯ ವರ್ಗಾವಣೆ ಆಗಿರಲಿ, ಇದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಆಗೋದಿಲ್ಲ. ಆದರೆ ಇನ್ಸೈಟ್ಫುಲ್ ಲರ್ನಿಂಗಲ್ಲಿ ಏನಾಗುತ್ತೆ, ಒಂದು ಅಕ್ವಿಸಿಷನ್ ಆಗುತ್ತೆ, ರಿಟೆನ್ಷನ್ ಆಗುತ್ತೆ, ಮತ್ತು ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಇಸ್ ಪಾಸಿಬಲ್ ಇನ್ಸೈಟ್ಫುಲ್ ಲರ್ನಿಂಗಲ್ಲಿ. ಈ ಫಿಫ್ತ್ ಪಾಯಿಂಟಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗಲ್ಲಿ ಏನಾಗುತ್ತೆ, ಫಿಟ್ ಫಾರ್ ಲರ್ನಿಂಗ್ ಮೋಟಾರ್ ಸ್ಕಿಲ್ಸ್. ಮೋಟಾರ್ ಸ್ಕಿಲ್ಸ್ ಅಂದರೆ ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು ಆಲ್ರೆಡಿ. ಮೋಟಾರ್ ಸ್ಕಿಲ್ಸ್ ಅಂದರೆ ಏನು, ಕೈಯಿಂದ ಮಾಡೋದು, ಇವಾಗ ಸೈಕ್ಲಿಂಗ್ ಮಾಡೋದು ಅಥವಾ ಬೈಕ್ ಓಡಿಸೋದು, ಇವಾಗ ಟೈಪ್ ರೈಟಿಂಗ್ ಅದೆಲ್ಲ ಏನಾಗಿದೆ, ಮೋಟಾರ್ ಸ್ಕಿಲ್ಸ್ ಕೈಯಿಂದ ಮಾಡ್ತೀವಲ್ವ, ಅದು ಮೋಟಾರ್ ಸ್ಕಿಲ್ಸ್ ಮಾಡೋದು. ಯಾವುದರಲ್ಲಿ, ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗಲ್ಲಿ. ಮತ್ತು ಲ್ಯಾಂಗ್ವೇಜ್ ಕಲಿಯೋದು ಅಥವಾ ಒಂದು ಅರ್ಥಮೆಟಿಕ್ ಸ್ಕಿಲ್ಸ್ ಅಂದರೆ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಮಾಡೋದು. ಮತ್ತು ಲ್ಯಾಂಗ್ವೇಜ್ ಕಲಿಯೋದು ಕೂಡ ಒಂದು ಏನಾಗಿರುತ್ತೆ, ಅದು ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಆಗುತ್ತೆ. ಏನಕ್ಕಂದರೆ ಹೊಸದಾಗಿ ನಾವು ಇವಾಗ ಯಾವುದೋ ಲ್ಯಾಂಗ್ವೇಜ್ ಕಲಿತಿದ್ದೀವಿ ಅಂದರೆ, ಇವಾಗ ಇಂಗ್ಲೀಷ್ ನಾವು ಹೊಸದಾಗಿ ಕಲಿಬೇಕಾದ್ರೆ ಎಷ್ಟೋ ನಾವು ಮಿಸ್ಟೇಕ್ಸ್ ಮಾಡ್ತೀವಿ. ಸೊ ಇದು ಕೂಡ ಏನು ಯಾವುದ್ರಲ್ಲಿ ಬರುತ್ತೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ. ಆದರೆ ಇನ್ಸೈಟ್ಫುಲ್ ಲರ್ನಿಂಗಲ್ಲಿ ಏನಾಗುತ್ತೆ, ಫಿಟ್ ಫಾರ್ ಲರ್ನಿಂಗ್ ಸೈಂಟಿಫಿಕ್ ಇನ್ವಾಲ್ವಿಂಗ್ ಕ್ರಿಯೇಟಿವ್ ಥಿಂಕಿಂಗ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಇದರಲ್ಲಿ ಏನಾಗುತ್ತೆ, ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು ಆಗಿರಲಿ, ಇದಕ್ಕೆ ಒಂದು ಮೈಂಡಿಗೆ ರಿಲೇಟೆಡ್ ಆಗಿರುತ್ತೆ ಇನ್ಸೈಟ್ಫುಲ್ ಲರ್ನಿಂಗ್. ಓಕೆ, ನೆಕ್ಸ್ಟ್ ಕ್ವೆಶನ್, ಥರ್ಡ್ ಕ್ವೆಶನ್. ಎರಡು ಉದ್ದೀಪನಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆಯ ರೂಪ ಉದ್ಭವಿಸುತ್ತದೆ. ಈ ರೀತಿಯ ಕಲಿಕೆಯನ್ನು ಹೀಗೆನ್ನುತ್ತಾರೆ. ಆಪ್ಷನ್ಸ್: ಅನುಕರಣೆ, ಪ್ರಯತ್ನ ಮತ್ತು ಪ್ರಮಾದ, ಅನುಬಂಧನ, ಸಮಸ್ಯೆ ಪರಿಹಾರ. ಇದಕ್ಕೆ ಆಪ್ಷನ್ ನಂಬರ್ 3, ಅನುಬಂಧನ ಅಂದರೆ ಕಂಡೀಷ್ನಿಂಗ್, ಇದಕ್ಕೆ ಸರಿಯಾದ ಉತ್ತರ. ನೀವು ಪಾವ್ಲೋವ್ ಮತ್ತು ಸ್ಕಿನ್ನರ್ದು ಆಪರೆಂಟ್ ಕಂಡೀಷನ್ ಮತ್ತು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಓದಿರಬೇಕು. ಓದಿಲ್ಲ ಅಂದರೆ ಒಂದು ಸರಿ ನನ್ನ ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ಅದ್ರ ಬಗ್ಗೆ ಫೋರ್ ಥಿಯರೀಸ್ ಬಗ್ಗೆನೂ ನಾನು ಹೇಳ್ಕೊಟ್ಟಿದ್ದೀನಿ, ಸೈಕಾಲಜಿ ಕಂಟೆಂಟಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಮಗುವು ಕಾಗೆಯೊಂದನ್ನು ಮೊದಲ ಸಲ ನೋಡಿದಾಗ ಆ ಮಗುವು ಗುಬ್ಬಚ್ಚಿಯನ್ನು ಸ್ಮರಿಸಿಕೊಂಡು ಕಾಗೆಯು ಒಂದು ಪಕ್ಷಿ ಎಂದು ಗ್ರಹಿಸುತ್ತದೆ. ಇಲ್ಲಿ ಮಗುವು ಬಳಸಿಕೊಳ್ಳುವುದು ಆಪ್ಷನ್ ನಂಬರ್ 3, ಸ್ಕೀಮಾ ಇದಕ್ಕೆ ರೈಟ್ ಆನ್ಸರ್. ನೀವು ಪಿಯಾಜೆಸ್ ಥಿಯರಿ ಡೀಟೇಲಾಗಿ ಓದಿದರೆ ಇದನ್ನು ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಏನಂದರೆ ಸ್ಕೀಮಾ ಅಂತಂದರೆ, ಒಂದು ಮೈಂಡಲ್ಲಿ ಒಂದು ಫಸ್ಟು ಏನು ನೋಡಿರುತ್ತೆ ಮಗು, ಅದು ಸ್ಪ್ಯಾರೋ ಅನ್ನೋದು ಗೊತ್ತಿರುತ್ತೆ ಮಗುವಿಗೆ. ಸ್ಪ್ಯಾರೋ ಒಂದು ಬರ್ಡ್ ಅಂತ ಗೊತ್ತಿರುತ್ತೆ. ಆವಾಗ ಈ ಕ್ರೋ ನೋಡಿದಾಗ ಸೆಕೆಂಡ್ ಟೈಮ್ ಏನಾಗುತ್ತೆ, ಏನು ಮಗುಗೆ ಮೈಂಡಲ್ಲಿ ಬರುತ್ತೆ ಅಂದರೆ, ಇದು ಕೂಡ ಒಂದು ಬರ್ಡ್ ಅಂತ ಬರುತ್ತೆ. ಏನಕ್ಕೆ ಅಂದರೆ ಆ ಮೈಂಡಲ್ಲಿ ಒಂದು ಸ್ಕೀಮಾ ಆಗಿರತ್ತೆ ಆಲ್ರೆಡಿ, ಏನು ಸ್ಪ್ಯಾರೋ ಒಂದು ಬರ್ಡ್ ಅಂತಂದ್ಬಿಟ್ಟು. ಕ್ರೋ ನೋಡಿದಾಗ ಅದಕ್ಕೆ ಮಗುಗೆ ಆ ನಾಲೆಜ್ ಇರತ್ತಲ್ಲ, ಅದಕ್ಕೆ ಮಾಡಿಫೈ ಮಾಡುತ್ತೆ. ಆ ಮಗು ಮಾಡಿಫೈ ಮಾಡಿಕೊಂಡು ಆ ನಾಲೆಜ್ನ, ಓ ಇದು ಒಂದು ಬರ್ಡ್, ಕ್ರೋನು ಒಂದು ಬರ್ಡ್ ಅಂತ ಒಂದು ಅರ್ಥ ಮಾಡ್ಕೊಳ್ಳುತ್ತೆ. ನೋಡಿ, ಈ ಸ್ಲೈಡಲ್ಲಿ ನೀವು ನೋಡ್ಬೋದು ಸ್ಕೀಮಾ ಅಂದರೆ ಏನು. ಒಂದು ಮಗುಗೆ ಆಲ್ರೆಡಿ ಡಾಗಿ ನೋಡಿಬಿಟ್ಟು ಮೈಂಡಲ್ಲಿ ಡಾಗಿ ಇರುತ್ತೆ, ಫೋರ್ ಲೆಗ್ಸ್ ಇರುತ್ತೆ ಡಾಗಿಗೆ. ಆವಾಗ ಮಗು ಒನ್ಸ್ ನೆಕ್ಸ್ಟ್ ಟೈಮ್ ಅವ್ರ ಫಾದರ್ ಜೊತೆ ಹೋದಾಗ ಕ್ಯಾಟ್ ನೋಡಿಬಿಟ್ಟು ಅದು ಕೂಡ ಡಾಗಿ ಅಂತ ಹೇಳುತ್ತೆ. ಸೊ ಆವಾಗ ಏನಾಗುತ್ತೆ, ಇದು ಡಾಗಿ ಅಲ್ಲ ಇದು ಕ್ಯಾಟ್ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಸ್ಕೀಮಾ ಅಂದರೆ ಏನು, ಹೌ ವಿ ಆ್ಯಡ್ ನ್ಯೂ ಇನ್ಫಾರ್ಮೇಷನ್ ಟು ಎಕ್ಸಿಸ್ಟಿಂಗ್ ನಾಲೆಜ್. ಇವಾಗ ಮಗು ಏನಾಯಿತು, ಅವ್ರಿಗೆ ಫಸ್ಟ್ ಏನಿತ್ತು, ಒಂದು ಇನ್ಫಾರ್ಮೇಷನ್ ಇತ್ತು ಡಾಗಿ ಅನ್ನೋದು, ಅದಕ್ಕೆ ಒಂದು ಹೊಸ ನಾಲೆಜ್ನ ಅವ್ರ ಫಾದರ್ ಆ್ಯಡ್ ಮಾಡಿದ್ರು. ಏನು ಒಂದು ಹೊಸ ಇನ್ಫಾರ್ಮೇಷನ್ನ ಕೊಟ್ಟರು, ಏನು ಎಕ್ಸಿಸ್ಟಿಂಗ್ ನಾಲೆಜ್ ಡಾಗಿ ಅಂತ ಇತ್ತು, ಅದಕ್ಕೆ ಇನ್ನೊಂದು ಕ್ಯಾಟ್ ನೋಡಿದಾಗ ಅದು ಕ್ಯಾಟ್ ಡಾಗಿ ಅಲ್ಲ ಅಂತ ಹೇಳಿಕೊಟ್ರು. ಸೊ ಅಲ್ಲಿ ಒಂದು ಕ್ಯಾಟ್ ಅಂತ ಒಂದು ಮೈಂಡಲ್ಲಿ ಆ್ಯಡ್ ಆಯಿತು. ಸೊ ಫಸ್ಟ್ ಸ್ಕೀಮಾ ಏನಿತ್ತು ಮೈಂಡಲ್ಲಿ, ಡಾಗಿ ಅನ್ನೋದೊಂದು. ಓಕೆ, ನೆಕ್ಸ್ಟ್ ಕ್ವೆಶನ್, ಕೆಲವು ಮಕ್ಕಳು ಆತ್ಮವಿಶ್ವಾಸ ಸ್ವ ಇಚ್ಛೆಯಿಂದ ಮುಂದೆ ಬರುವುದು ಧನಾತ್ಮಕ ದೃಷ್ಟಿ ಮತ್ತು ಕ್ರಿಯಾಶೀಲತೆಗಳನ್ನು ಹೊಂದಿರುತ್ತಾರೆ. ಅಂತಹ ಮಕ್ಕಳಲ್ಲಿರುವುದು ಏನಿರುತ್ತೆ ಅವ್ರ ಅಂಥ ಮಕ್ಕಳಲ್ಲಿ ಅಂದರೆ, ಆಪ್ಷನ್ಸ್ ನೋಡಿ. ಫಸ್ಟ್, ಸ್ವಯಂ ಆಸಕ್ತಿ, ಸ್ವ ಒಲವು, ಸ್ವಯಂ ಪ್ರೇರಣೆ, ಸ್ವಗೌರವ. ಇದಕ್ಕೆ ಆಪ್ಷನ್ ನಂಬರ್ 4, ಸ್ವಗೌರವ ರೈಟ್ ಆನ್ಸರ್. ಸ್ವಗೌರವ ಅಂದರೆ ಇಂಗ್ಲೀಷಲ್ಲಿ
ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ. ಸೆಲ್ಫ್ ಎಸ್ಟೀಮ್ ಅಂದರೆ ಏನು? ಇಟ್ ರೆಫರ್ಸ್ ಟು ಆ್ಯನ್ ಇಂಡಿವಿಜುವಲ್ಸ್ ಸೆನ್ಸ್ ಆಫ್ ಹಿಸ್ ಆರ್ ಹರ್ ವ್ಯಾಲ್ಯೂ ಆರ್ ವರ್ತ್. ನಮ್ಮ ವ್ಯಾಲ್ಯೂ ಎಷ್ಟಿದೆ, ನಮ್ಮ ವರ್ತ್ ಎಷ್ಟಿದೆ ಅಂತಂದ್ಬಿಟ್ಟು ಸೆಲ್ಫ್ ರೆಸ್ಪೆಕ್ಟ್ ಮಾಡೋದು. ಇದಕ್ಕೆ ಸ್ವಗೌರವ. ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೇನು? ಸ್ವಗೌರವ ಅಥವಾ ಸೆಲ್ಫ್ ಎಸ್ಟೀಮ್ ಎರಡೂ ಒಂದೇ. ಆರ್ ದ ಎಕ್ಸ್ಟೆಂಟ್ ಟು ವಿಚ್ ಎ ಪರ್ಸನ್ ವ್ಯಾಲ್ಯೂಸ್ ಅಪ್ರೂವ್ಸ್ ಆಫ್ ಅಪ್ರಿಷಿಯೇಟ್ಸ್ ಪ್ರೈಸಸ್ ಆರ್ ಲೈಕ್ಸ್ ಹಿಮ್ ಆರ್ ಹರ್ಸೆಲ್ಫ್. ಅವ್ರಿಗೆ ಅವರು ಇಷ್ಟಪಡೋದು, ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಕೊಳ್ಳೋದು, ಸ್ವಗೌರವ ಮಾಡ್ಕೊಳ್ಳೋದು, ಇದಕ್ಕೇನು ಹೇಳ್ತೀವಿ? ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ. ಸೊ ಕ್ವೆಶನಲ್ಲಿ ಏನು ಕೇಳಿದರು ಅಂದರೆ, ಯಾವ ರೀತಿ ಮಕ್ಕಳಿರ್ತಾರೆ ಅಂತಂದರೆ, ಸೆಲ್ಫ್ ಗೌರವ ಇರತ್ತಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇರತ್ತಲ್ಲ, ಅಂಥ ಮಕ್ಕಳು ಏನಿರ್ತಾರೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ತಾರೆ, ಒಂದು ಧನಾತ್ಮಕವಾಗಿರ್ತಾರೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಇರುತ್ತೆ ಅವರಲ್ಲಿ, ಒಂದು ಸೃಜನಶೀಲವಾಗಿರ್ತಾರೆ, ಕ್ರಿಯೇಟಿವ್ ಆಗಿರ್ತಾರೆ. ಓಕೆ, ಇವ್ರಿಗೆಲ್ಲ ಏನು ಹೇಳ್ತೀವಿ, ಇಂಥ ಮಕ್ಕಳಿಗೆ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ಬೋದು, ಅಥವಾ ಸ್ವಗೌರವ ಇರೋ ಮಕ್ಕಳು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ದ ಸೂಟಬಲ್ ಮೆಂಟಲ್ ಮೆಕ್ಯಾನಿಸಮ್ ಫಾರ್ ಮಾಡಿಫೈಯಿಂಗ್ ದ ಅನ್ಡಿಸೈರಬಲ್ ಇಮೋಷನ್ಸ್ ಇನ್ ಹೆಲ್ದಿ ವೇ ಅಮಾಂಗ್ ದ ಫಾಲೋಯಿಂಗ್ ಈಸ್. ಕನ್ನಡದಲ್ಲೂ ಕೊಟ್ಟಿದ್ದೀನಿ ಕ್ವೆಶನ್. ಇಲ್ಲಿ ಏನಂದರೆ, ಇದು ನೀವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಂದ್ಬಿಟ್ಟು ಫ್ರೂಟ್ಸ್ ಥಿಯರಿ ಅವ್ರ ಬಗ್ಗೆ ಓದಿರಬೇಕು. ಆ ಥಿಯರಿ ಪ್ರಕಾರ ಈ ಕ್ವೆಶನ್ ಕೊಟ್ಟಿರೋದು, ಅದ್ರ ಮೇಲೆ ಇದಿರೋದು. ಏನು ಇದಕ್ಕೆ ಆನ್ಸರ್ ಅಂದರೆ, ಇದಕ್ಕೆ ಆಪ್ಷನ್ ನಂಬರ್ ಟು ಸಬ್ಲಿಮೇಷನ್ ಇದಕ್ಕೆ ರೈಟ್ ಆನ್ಸರ್. ಆದರೆ ರಿಪ್ರೆಷನ್ ಅಂದರೆ ಏನು, ಪ್ರೊಜೆಕ್ಷನ್ ರಿಗ್ರೆಷನ್ ಅಂದರೆ ಏನು ಹೇಳ್ಕೊಡ್ತೀನಿ ನೋಡಿ. ಈ ಸ್ಲೈಡಲ್ಲಿ ಫ್ರೂಟ್ಸ್ ಅನಾಲಿಟಿಕಲ್ ಥಿಯರಿಯಲ್ಲಿ ಒಂದು ಎಕ್ಸಾಂಪಲ್ ನೋಡಿ ಕೆಳಗಡೆ. ಎಕ್ಸಾಂಪಲ್ಸ್ ಆಫ್ ಸಬ್ಲಿಮೇಷನ್ ಆರ್ ಚಾನಲಿಂಗ್ ಇನ್ ಅಪ್ರೋಪ್ರಿಯೇಟ್ ಅರ್ಜಸ್ ಇನ್ ಟು ಪಾಸಿಟಿವ್ ಬಿಹೇವಿಯರ್ಸ್ ಲೈಕ್ ಎಕ್ಸಸೈಸ್ ಥೆರಪಿ ಆರ್ ಅದರ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ನಿಮ್ಗೆ ಹೇಳ್ತೀನಿ ನಾನು ಸಬ್ಲಿಮೇಷನ್ ಅಂದರೆ ಏನು ಗೊತ್ತಾ, ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಆ್ಯಂಗರ್ ಬರುತ್ತೆ, ಒಂದು ಸಿಟ್ಟು ಬಂದಾಗ ಏನು ಮಾಡ್ತಾರೆ ಅವರು, ಸಿಟ್ಟು ಬಂದಾಗ ಒಂದು ಬ್ಯಾಗ್ ಥರ ಇರುತ್ತೆ, ಒಂದು ಎಕ್ಸಸೈಸ್ ಮಾಡೋದು, ಅದಕ್ಕೆ ಪಂಚಿಂಗ್ ಬ್ಯಾಗ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೋಗ್ಬಿಟ್ಟು ಸಿಟ್ಟಲ್ಲಿ ಪಂಚ್ ಮಾಡಿ 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 ಏನು ಮಾಡ್ತಾರೆ, ಅವ್ರ ಸಿಟ್ಟೆಲ್ಲ ಅದ್ರ ಮೇಲೆ ತೆಗಿತಾರೆ. ಸೊ ಇದೇನಾಯಿತು, ಒಂದು ಸಿಟ್ಟು ಬಂದುಬಿಟ್ಟು ಏನಾದರೂ ಹೊಡೆಯೋದು ಅಥವಾ ಏನಾದರೂ ಮುರಿದಾಕೋದು, ಅದೇನಾಗುತ್ತೆ, ಒಂದು ನೆಗೆಟಿವ್ ಆಗುತ್ತೆ. ಆದರೆ ಈ ಸಬ್ಲಿಮೇಷನಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಿಟ್ಟು ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ, ಒಂದು ಪಾಸಿಟಿವ್ ಬಿಹೇವಿಯರ್ ಮಾಡ್ತಾರೆ. ಅದರಿಂದ ಹೋಗ್ಬಿಟ್ಟು ಅವರು ಎಕ್ಸಸೈಸ್ ಮಾಡೋದು, ಹೋಗ್ಬಿಟ್ಟು ರನ್ನಿಂಗ್ ಮಾಡ್ತಾರೆ, ಹೋಗ್ಬಿಟ್ಟು ವರ್ಕೌಟ್ ಮಾಡ್ತಾರೆ, ಅಥವಾ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಸೊ ಇದೇನಾಯಿತು, ಸಬ್ಲಿಮೇಷನ್. ಸಬ್ಲಿಮೇಷನಲ್ಲಿ ಏನಾಗುತ್ತೆ, ಒಂದು ಬಿಹೇವಿಯರ್, ಇಮೋಷ್ನಲ್ ಬಿಹೇವಿಯರ್ ಇರುತ್ತಲ್ಲ, ಅದು ಒಂದು ಒಂದು ಪಾಸಿಟಿವ್ ಔಟ್ಕಮ್ ಬರುತ್ತೆ. ಅದೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಕೆಲವ್ರಿಗೆ ಏನಿರುತ್ತೆ, ಒಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತಾರೆ ಅವರು, ಅವ್ರಿಗೇನಾಗುತ್ತೆ, ಒಂದು ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅವರು ಏನು ಮಾಡ್ತಾರೆ, ಅದಕ್ಕೆ ಒಂದು ಮೂವಿ ಥರ ಮಾಡ್ತಾರೆ. ಒಂದು ಫಿಲ್ಮ್ ಡೈರೆಕ್ಟರ್ಸ್ ಎಲ್ಲ ಇರ್ತಾರಲ್ವಾ, ಅವರು ಒಂದು ಪೋಯೆಟ್ಸ್ ಇರ್ತಾರೆ, ಅವ್ರಿಗೆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಥವಾ ಕೆಲವೊಂದು ಪೇಂಟಿಂಗ್ಸ್ ನೋಡಿರಬೇಕು ನೀವು, ಆ ಪೇಂಟಿಂಗ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಈ ಥರ ಒಂದು ರೊಮ್ಯಾನ್ಸ್ ಮೂಲಕ, ಅವರು ರೊಮ್ಯಾಂಟಿಕ್ ಆಗಿರ್ತಾರಲ್ಲ, ಅವರು ಒಂದು ಪೇಂಟಿಂಗ್ ಮೂಲಕ ಅವರು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಪೊಯಮ್ ಆಗಿರಲಿ, ಒಂದು ರೊಮ್ಯಾಂಟಿಕ್ ಪೊಯಮ್ಸ್ ಇರತ್ತಲ್ಲ, ಅದು ಅವ್ರ ಫೀಲಿಂಗ್ಸ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಇಲ್ಲಿ ಔಟ್ಕಮ್ ಏನು ಬಂತು, ಪಾಸಿಟಿವ್ ಔಟ್ಕಮ್ ಬಂತು. ಹೇಗೆ ಅಂದರೆ, ಅವರು ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ರ ಪೊಯಮ್ಸ್ ಆಗಿರಲಿ, ಅವ್ರ ಪೇಂಟಿಂಗ್ಸ್ ಆಗಿರಲಿ, ಅಥವಾ ಮೂವೀಸ್ ಆಗಿರಲಿ, ಜನ ಇಷ್ಟಪಡ್ತಾರೆ. ನೋಡಿ, ಸಬ್ಲಿಮೇಷನ್ಗೆ ಒಂದು ಎಕ್ಸಾಂಪಲ್ ಇದು. ಸ್ಪೋರ್ಟ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಪುಟ್ಟಿಂಗ್ ಅವರ್ ಇಮೋಷನ್ಸ್ ಇನ್ ಟು ಸಮಥಿಂಗ್ ಕನ್ಸ್ಟ್ರಕ್ಟಿವ್. ಸಬ್ಲಿಮೇಷನ್ ಅಂದರೆ ಕನ್ನಡದಲ್ಲಿ ಉದಾತೀಕರಣ ಅಂತ ಹೇಳ್ತೀವಲ್ವ, ಅದು ಅದೇನಾಗುತ್ತೆ, ಇಲ್ಲಿವರೆಗೂ ನಾನು ಏನೇನು ಹೇಳಿದೆ ಅದೆಲ್ಲ ಏನು ಉದಾತೀಕರಣದಲ್ಲಿ ಬರುತ್ತೆ, ಸಬ್ಲಿಮೇಷನ್. ಓಕೆ, ನೆಕ್ಸ್ಟ್ ರಿಪ್ರೆಷನ್ ಅಂದರೆ ಕನ್ನಡದಲ್ಲಿ ದಮನ ಅಂತ ಹೇಳ್ತೀವಲ್ವ, ಅದು ಇದರಲ್ಲಿ ಏನಾಗುತ್ತೆ ಅಂದರೆ, ಒಬ್ರಿಗೆ ಏನೋ ಒಂದು ಒಂದು ಫೀಲಿಂಗ್ಸ್ ಇರುತ್ತೆ, ಆ ಫೀಲಿಂಗ್ಸ್ನ ಏನು ಮಾಡ್ತೀರಾ ನೀವು, ಇದನ್ನು ಒಂದು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ನಿಮ್ಮ ಒಳಗಡೆನೇ ನೀವು ಅದನ್ನು ಒಂದು ಕ್ಲೋಸ್ ಮಾಡಿಬಿಡ್ತೀರಾ, ಅಂದರೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಯಾರ ಕೈಯಲ್ಲೂ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ಥರ ಫೀಲಿಂಗ್ಸ್ ಇರುತ್ತೆ ಇದರಲ್ಲಿ. ದಮನ ಅಂದರೆ ಏನು, ರಿಪ್ರೆಷನ್ ಅಂದರೆ ಏನು, ಇದರಲ್ಲಿ ನೀವು ನಿಮ್ಮ ಫೀಲಿಂಗ್ಸ್ನ ನೀವು ಒಂಥರ ಮುಚ್ಚಿಬಿಡ್ತೀರಾ, ಯಾರ ಮುಂದೆನೂ ಹೇಳ್ಕೊಳ್ಳಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ನೀವು ಇವಾಗ ಒಂದು ಮೂವಿ ನೋಡ್ತಾ ಇರ್ತೀರಾ, ನೀವು ಮೂವಿ ನೋಡಬೇಕಾದ್ರೆ ಒಂದು ರೊಮ್ಯಾಂಟಿಕ್ ಸೀನ್ ನಿಮ್ಗೆ ಇಷ್ಟ ಇರುತ್ತೆ, ನೋಡ್ತಾ ಇರ್ತೀರಾ, ಸಡನ್ನಾಗಿ ಯಾರೋ ಪೇರೆಂಟ್ಸ್ ಅಥವಾ ಎಲ್ಡರ್ಸ್ ಯಾರು ಬರ್ತಾರೆ, ಅವ್ರು ಬಂದಿದ ತಕ್ಷಣ ನೀವು ಒಂದು ಚೇಂಜ್ ಮಾಡಿಬಿಟ್ಟು ಯಾವುದೋ ಒಂದು ಸ್ಪೋರ್ಟ್ಸ್ ಚಾನಲ್ಲು ಅಥವಾ ಯಾವುದೋ ಒಂದು ಒಂದು
ಅಂದರೆ ಒಂದು ಫ್ಯಾಮಿಲಿ ಟೈಪ್ ಚಾನೆಲ್ ಯಾವುದೋ ಒಂದು ಹಾಕ್ಬಿಡ್ತೀರಾ, ಅದೇ ಕಾರ್ಟೂನು ಏನೋ ಆ ಥರ, ಅದೇನಾಗುತ್ತೆ ನಿಮಗೆ ಅಲ್ಲಿ ನೀವು ನಿಮ್ಮ ಫೀಲ್ ಇರುತ್ತೆ, ನಿಮಗೆ ಇಷ್ಟ ಇರುತ್ತೆ ರೊಮ್ಯಾಂಟಿಕ್ ಸೀನ್ ನೋಡಬೇಕು ಅಂತಂದ್ಬಿಟ್ಟು ನಿಮಗೆ ಫೀಲ್ ಆಗ್ತಾ ಇರತ್ತೆ. ನೋಡಿದ್ರೆ ನನ್ನ ಇಂಪ್ರೆಷನ್ ಚೆನ್ನಾಗಿರಲ್ಲ, ಅವ್ರು ಏನು ಅನ್ಕೋತಾರೋ, ನಾನು ಎಷ್ಟು ಕೆಟ್ಟವನು ಅಂತ ಅನ್ಕೋತಾರೋ, ಅಥವಾ ಎಷ್ಟು ನಾನು ಕೆಟ್ಟವಳು ಅಥ ಅನ್ಕೊತಾರೋ ಅಂತಂದ್ಬಿಟ್ಟು ನೀವೇನು ಮಾಡ್ತೀರಾ, ಅದನ್ನು ಫೀಲಿಂಗ್ಸ್ನ ನಿಮ್ಮ ಇಮೋಷನ್ಸ್ನ ನೀವು ಕಂಟ್ರೋಲ್ ಮಾಡ್ಕೋತೀರಾ. ಸೊ ಇದೇನಾಯಿತು, ದಮನ ಆಯಿತು, ರಿಪ್ರೆಷನ್ ಆಯಿತು. ಇಲ್ಲಿ ನೋಡಿ ರೆಡ್ಡಲ್ಲಿ ಇದೆಯಲ್ಲ, ಅದು ರಿಪ್ರೆಷನ್ ಇಸ್ ಕಾಸ್ ಡ್ಯೂ ಟು ಫೋರ್ಸ್ ಆ್ಯಕ್ಟಿವ್ ವಿತ್ ಇನ್ ಅವರ್ ಸೆಲ್ಫ್. ವಿ ಟ್ರೈ ಟು ಫರ್ಗೆಟ್ ವಾಟ್ ಮೇಕ್ಸ್ ಅಸ್ ಫೀಲ್ ಇನ್ಫೀರಿಯರ್, ಅಶೇಮ್ಡ್, ಗಿಲ್ಟಿ ಆ್ಯಂಡ್ ಆ್ಯಂಕ್ಷಿಯಸ್. ಅಂದರೆ ಬೇರೆಯವ್ರ ಮುಂದೆ ನಮಗೆ ಒಂದು ಗಿಲ್ಟಿ ಫೀಲ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಅದನ್ನು ಫರ್ಗೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಇದು ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್ ಇದ್ದಂಗೆ, ನಮ್ಮ ಫೀಲಿಂಗ್ಸ್ನ ನಾವು ಕಂಟ್ರೋಲ್ ಮಾಡೋದು, ನಮ್ಮ ಇಮೋಷ್ನಲ್ಸ್ನ ನಾವು ಕಂಟ್ರೋಲ್ ಮಾಡೋದು, ಇದು ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್ ಆಗುತ್ತೆ. ಇದಕ್ಕೆ ನಾವು ಅನ್ಕಾನ್ಷಿಯಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಏನು ಅಂದರೆ, ಒಂದು ನಮಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದೆ ಹಾಗೆ ಮಾಡೋದಿದು, ನಮಗೆ ಗೊತ್ತಿದ್ದೇ ಗೊತ್ತಿದ್ದು ಮಾಡೋದಿಲ್ಲ, ಇದು ಒಂದು ಅನ್ಕಾನ್ಷಿಯಸ್ ಮೆಕ್ಯಾನಿಸಮ್. ಇದು ನೋಡಿ, ಇದು ರಿಪ್ರೆಷನ್ ಮತ್ತು ರಿಗ್ರೆಷನ್ ಅಲ್ಲಿ ಎರಡರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ರಿಪ್, ಆರ್ ಇ ಪಿ, ರಿಪ್ ಅಂತ ನೆನಪಿಗಿಟ್ಕೊಳ್ಳಿ. ರಿಪ್ ಅಂದರೆ ಏನು, ನಮ್ಮ ಫೀಲಿಂಗ್ಸ್ನ ನಾವು ಮುಚ್ಚಿಬಿಡ್ತೀವಿ, ನಮ್ಮ ಫೀಲಿಂಗ್ಸ್ನ ನಾವು ಒಂದು ಫರ್ಗೆಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ರಿಪ್ ಅಂತಂದರೆ ಫರ್ಗೆಟ್ ಮಾಡೋದು, ನೆನಪಿಗಿಟ್ಕೊಳ್ಳಿ. ರಿಪ್ ಅಂತಂದರೆ ನಾವು ನಮ್ಮ ಫೀಲಿಂಗ್ಸ್ನ ರಿಪ್ ಮಾಡಿಬಿಡ್ತೀವಿ. ಆರ್ ಐ ಪಿ, ರಿಪ್ ಗೊತ್ತಲ್ವಾ ನಿಮಗೆ, ಅದು ನಮ್ಮ ಫೀಲಿಂಗ್ಸ್ನ ನಾವು ಸಾಯಿಸ್ಬಿಡ್ತೀವಿ ಅಂತ ನೆನಪಿಗಿಟ್ಕೊಳ್ಳಿ. ಸುಮ್ಮನೆ ನಿಮಗೆ ನೆನಪಿಗಿರೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್, ರಿಗ್ರೆಷನ್. ಫ್ರೂಡ್ ಅವ್ರ ಪ್ರಕಾರ ರಿಗ್ರೆಷನ್ ಅಂದರೆ ಏನು, ವೆನ್ ಸಮ್ವನ್ ಈಸ್ ಅಂಡರ್ ಎ ಲಾಟ್ ಆಫ್ ಸ್ಟ್ರೆಸ್ ದೇ ರಿಟರ್ನ್ ಟು ಬಿಹೇವಿಯರ್ ಫ್ರಮ್ ಆ್ಯನ್ ಅರ್ಲಿಯರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಆಲ್ಸೋ ನೋನ್ ಆ್ಯಸ್ ಬ್ಯಾಕ್ ಜರ್ನಿ. ಇವ್ರು ಏನು ಮಾಡ್ತಾರೆ ಅಂದರೆ, ರಿಗ್ರೆಷನಲ್ಲಿ ಪ್ರತಿಗಮನ ಈ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂದರೆ, ಒಬ್ಬರು ಜಾಸ್ತಿ ಸ್ಟ್ರೆಸ್ ತೊಗೊಂಡು ಒಂಥರ ಅವರು ಹಿಂದೆ ಹೋಗ್ಬಿಡ್ತಾರೆ. ಅಂದರೆ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡ್ತಿರ್ತಾರೆ, ಅವ್ರು ಏನು ಗೊತ್ತೇ ಇರಲ್ಲ, ಆ ಥರ ತುಂಬ ಸ್ಟ್ರೆಸ್ ತೊಗೊಂಡು ಏನೋ ಒಂದು ಆಟ ಆಡಿಕೊಂಡು ತಿನ್ಕೊಂಡು ಒಂಥರ, ಇವಾಗ ನೀವು ನೋಡಿರ್ತೀರ ಸ್ವಲ್ಪ ಹುಚ್ಚರು ಇರ್ತಾರಲ್ಲ, ಹುಚ್ಚರು ಅಂತ ಹೇಳೋಕ್ಕಾಗಲ್ಲ ಇವ್ರಿಗೆ. ಏನಕ್ಕೆ ಅಂದರೆ, ಇವ್ರಿಗೆ ಮೆಂಟಲ್ ಪ್ರೆಷರ್, ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟು ಈ ಥರ ಬಿಹೇವ್ ಮಾಡ್ತಾರೆ. ಒಂದು ಆಟ ಸಾಮಾನು ತೊಗೊಂಡು ಆಟ ಆಡ್ಕೊಂಡು ಕೂತ್ಕೊಳ್ಳೋದು, ಚಿಕ್ಕ ಮಕ್ಕಳ ಥರ ಆಟ ಆಡ್ತಿರೋದು, ಈ ಥರ ಎಲ್ಲ ಮಾಡ್ತಾರೆ. ಯಾರು ರಿಗ್ರೆಷನಲ್ಲಿ ಇರ್ತಾರಲ್ಲ ಅವರು. ನೋಡಿ ಒಂದು ಎಕ್ಸಾಂಪಲ್ ಇದೆ ಇದಕ್ಕೆ, ರಿಗ್ರೆಷನ್. ಈ ಲೇಡಿ ರಿಗ್ರೆಸ್ಡ್ ಇನ್ ಟು ಅಡಾಲಸೆಂಟ್, ಸ್ಟಾರ್ಟ್ಸ್ ಟು ವಾಕ್, ಟಾಕ್ ಆರ್ ಡ್ರೆಸ್ ಲೈಕ್ ಆ್ಯಸ್ ಹರ್ ಎಂಗರ್ ಸೆಲ್ಫ್. ವೆನ್ ಎ ಪರ್ಸನ್ ಈಸ್ ಕನ್ಫ್ರಾಂಟೆಡ್ ಟು ಸಮ್ ಲಾಸ್, ಮೇ ಬಿ ಬ್ಯಾಕ್ ಜರ್ನಿ ಟು ಎ ಸ್ಟೇಜ್ ವಿಚ್ ಹ್ಯಾಡ್ ಬೀನ್ ಮೋರ್ ಪ್ಲೆಸೆಂಟ್ ಆ್ಯಂಡ್ ಸಕ್ಸಸ್ಫುಲ್ ಇನ್ ಹಿಸ್ ಲೈಫ್ ಟೈಮ್. ಅಂದರೆ ಇವರು ಒಂದು ಯಾವುದೋ ಒಂದು ಖುಷಿ ಮೊಮೆಂಟ್ಸ್ ಇರುತ್ತೆ, ಆವಾಗ ಅವರು ತುಂಬ ಎಂಜಾಯ್ ಮಾಡಿರ್ತಾರೆ, ಅವರು ಒಂದು ಖುಷಿಯಾಗಿರ್ತಾರೆ, ಆ ಮೊಮೆಂಟಲ್ಲಿ ಅವರು ಮೈಂಡ್ ಅಲ್ಲಿಗೆ ಹೋಗ್ಬಿಟ್ಟಿರತ್ತೆ. ಯಾವಾಗ, ರಿಗ್ರೆಷನ್ ಪೀರಿಯಡಲ್ಲಿ, ರಿಗ್ರೆಷನ್ ಆದಾಗ. ಕನ್ನಡದಲ್ಲಿ ಇದಕ್ಕೇನು ಹೇಳ್ತೀವಿ, ಪ್ರತಿಗಮನ. ಪ್ರತಿಗಮನ ಪೀರಿಯಡಲ್ಲಿ ಈ ಥರ ಎಲ್ಲ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರೊಜೆಕ್ಷನ್ ಅಂದರೆ ಪ್ರಕ್ಷೇಪಣ ಕನ್ನಡದಲ್ಲಿ. ಫಸ್ಟ್ ಪಾಯಿಂಟ್ ನೋಡಿ, ಇಸ್ ದ ಮಿಸ್ ಆಟ್ರಿಬ್ಯೂಷನ್ ಆಫ್ ಎ ಪರ್ಸನ್ಸ್ ಅನ್ಡಿಸೈಡ್ ಥಾಟ್ಸ್, ಫೀಲಿಂಗ್ಸ್ ಆರ್ ಇಂಪಲ್ಸಸ್ ಆನ್ ಟು ಅನದರ್ ಪರ್ಸನ್ ಹೂ ಡಸಂಟ್ ಹ್ಯಾವ್ ಥಾಟ್ಸ್, ಫೀಲಿಂಗ್ಸ್ ಆರ್ ಥಾಟ್ಸ್. ನೋಡಿ, ಇದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ಗೊತ್ತಾಗುತ್ತೆ. ಪ್ರೊಜೆಕ್ಷನ್ ಅಂದರೆ ಏನು, ಪ್ರಕ್ಷೇಪಣ ಅಂತಂದ್ರೆ ಏನು, ಅವರು ಬೇರೆಯವ್ರ ಮೇಲೆ ಏನೋ ಒಂದು ಇವ್ರಿಗೆ ಮೈಂಡಲ್ಲಿ ಬರ್ತಾ ಇರತ್ತೆ ಆ ಫೀಲಿಂಗ್ಸ್, ಅದು ಅವ್ರು ಬೇರೆಯವ್ರ ಮೇಲೆ ಹಾಕ್ಬಿಡೋದು. ನೋಡಿ ಈ ಎಕ್ಸಾಂಪಲ್ಲಿ, ಸ್ಪೌಸ್ ಚೀಟ್ಸ್ ಆನ್ ವೈಫ್ ಆ್ಯಂಡ್ ಸೇಸ್ ದಟ್ ಶೀ ಈಸ್ ಆಲ್ಸೋ ಎ ಚೀಟರ್. ಇವಾಗ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಈ ಪಿಕ್ಚರಲ್ಲಿ, ಅವರು ವೈಫ್ಗೆ ಚೀಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಚೀಟ್ ಮಾಡ್ತಾ ಇದ್ದಾರೆ ಅವ್ರ ವೈಫ್ ಮೇಲೆ ಹಾಕ್ಬಿಡ್ತಾರೆ, ನೀನು ಚೀಟ್ ಮಾಡ್ತಾ ಇದೀಯಾ, ನೀನು ಚೀಟರ್ ಆ ಥರ ಎಲ್ಲ ಹೇಳ್ಬಿಡೋದು. ಇದು ಏನು, ಪ್ರೊಜೆಕ್ಷನ್. ಇದರಲ್ಲಿ ಅವ್ರ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕೋದು. ಯಾವುದರಲ್ಲಿ, ಪ್ರೊಜೆಕ್ಷನಲ್ಲಿ, ಅಂದರೆ ಪ್ರಕ್ಷೇಪಣದಲ್ಲಿ. ಓಕೆ, ಸೇಮ್ ಕ್ವೆಶನ್ ಕನ್ನಡದಲ್ಲಿ ಇನ್ನೊಂದ್ಸರಿ ನೋಡೋಣ, ಇಂಗ್ಲೀಷಲ್ಲಿ ಅರ್ಥ ಆಯಿತು ನಿಮಗೆ. ಇಲ್ಲಿ ಅನಪೇಕ್ಷಿತ ಸಂವೇಗವನ್ನು ಆರೋಗ್ಯಕರವಾಗಿ ಮಾರ್ಪಡಿಸಲು ಬಳಸಬಹುದಾದ ಸೂಕ್ತ ಮನೋತಂತ್ರವು. ಅಂದರೆ ಇಲ್ಲೇನು, ಆರೋಗ್ಯಕರವಾಗಿ, ಇದು ಇಂಪಾರ್ಟೆಂಟ್ ಆಗಿದೆ. ಅನಪೇಕ್ಷಿತ ಸಂವೇಗ ಇದೆಯಲ್ಲ, ಇದು ಒಂದು ಆರೋಗ್ಯಕರವಾಗಿ ಮಾರ್ಪಡಿಸಲು ಬಳಸಬಹುದಾದ ಸೂಕ್ತ ಮನೋತಂತ್ರ ಯಾವುದು, ಉದ್ದಾತೀಕರಣ ಅಂದರೆ ಸಬ್ಲಿಮೇಷನ್. ಇಲ್ಲಿ ಏನಾಗುತ್ತೆ, ಒಂದು
ಪಾಸಿಟಿವ್ ಅಂದರೆ ಧನಾತ್ಮಕ ಒಂದು ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಕ್ವೆಶನ್, ಎ ಸ್ಟೂಡೆಂಟ್ ವಾಸ್ ರೀಡಿಂಗ್ ಎ ಬುಕ್ ವಿಚ್ ವಾಸ್ ನಾಟ್ ಪ್ರಿಸ್ಕ್ರೈಬ್ಡ್ ಇನ್ ದ ಸಿಲೆಬಸ್. ಹಿ ಆರ್ ಶಿ ವಾಸ್ ಡೂಯಿಂಗ್ ಸೋ ಬಿಕಾಸ್ ಆಫ್, ಅಂದರೆ ಒಂದು ಮಗು ಏನು ಮಾಡುತ್ತೆ, ಸಿಲೆಬಸ್ಸಲ್ಲಿ ಇರೋದು ಬಿಟ್ಟು ಬೇರೆ ಬುಕ್ನ ಓದ್ತಾ ಇರತ್ತೆ. ಒಂದು ಓದ್ತಾ ಇರಬೇಕಾದ್ರೆ ಇದು ಯಾವ ರೀತಿ ಅಭಿಪ್ರೇರಣೆ ಅಂತಂದ್ಬಿಟ್ಟು, ಯಾವ ರೀತಿ ಮೋಟಿವೇಶನ್ ಇದು ಅಂದರೆ ಇದು ಆಂತರಿಕ ಅಭಿಪ್ರೇರಣೆ. ಆಪ್ಷನ್ ನಂಬರ್ 3 ಇಂಟ್ರಿನ್ಸಿಕ್ ಮೋಟಿವೇಶನ್ ಇಸ್ ದ ರೈಟ್ ಆನ್ಸರ್. ನೋಡಿ ಈ ಪಿಕ್ಚರಲ್ಲಿ ನೀವು ನೋಡ್ಬೋದು ಎಕ್ಸ್ಟ್ರಿನ್ಸಿಕ್ ಮತ್ತು ಇಂಟ್ರಿನ್ಸಿಕ್ ಮೋಟಿವೇಶನಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಬಾಹ್ಯ ಅಭಿಪ್ರೇರಣೆ ಮತ್ತು ಆಂತರಿಕ ಅಭಿಪ್ರೇರಣೆಯಲ್ಲಿ ಬಾಹ್ಯ ಪ್ರೇರಣೆ ಅಂದರೆ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ಇದರಲ್ಲಿ ಏನಂದರೆ ಮೋಟಿವೇಟೆಡ್ ಟು ಪರ್ಫಾರ್ಮ್ ಆ್ಯನ್ ಆ್ಯಕ್ಟಿವಿಟಿ ಟು ಅರ್ನ್ ಎ ರಿವಾರ್ಡ್ ಆರ್ ಅವಾಯ್ಡ್ ಪನಿಷ್ಮೆಂಟ್. ಒಂದು ಪ್ರೈಸ್ಗೋಸ್ಕರ, ಒಂದು ರಿವಾರ್ಡ್ಗೋಸ್ಕರ ಯಾರೋ ನಿಮಗೆ ಪನಿಷ್ಮೆಂಟ್ ಕೊಡ್ತಾರೆ, ಇಲ್ಲಾಂದರೆ ನಾನು ಚೆನ್ನಾಗಿ ಓದಲಿಲ್ಲ ಅಂದರೆ ನಮ್ಮನೇಲಿ ಹೊಡಿತಾರೆ ಅನ್ನೋದೊಂದು, ಇದಕ್ಕೋಸ್ಕರ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಓದ್ತಾರೆ, ಸ್ಕೂಲಿಂದ ಓದ್ತಾರಲ್ಲ, ಇಷ್ಟು ಕಡಿಮೆ ಮಾರ್ಕ್ಸ್ ಬಂದರೆ ನನಗೆ ಬೈತಾರೆ. ಅದೆಲ್ಲ ಏನಾಯಿತು, ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್, ಬಾಹ್ಯ ಪ್ರೇರಣೆ ಅದು. ಆಂತರಿಕ ಪ್ರೇರಣೆ ಅಂದರೆ ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ಏನು, ಮೋಟಿವೇಟೆಡ್ ಟು ಪರ್ಫಾರ್ಮ್ ಆ್ಯನ್ ಆ್ಯಕ್ಟಿವಿಟಿ ಫಾರ್ ಇಟ್ಸ್ ಓನ್ ಸೇಕ್, ಅವ್ರಿಗೋಸ್ಕರ ಅವರು ಓದ್ತಾರೆ, ಬೇರೆಯವ್ರಿಗೋಸ್ಕರ ಅಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಓದ್ತಾರೆ ಅಥವಾ ಒಂದು ಅವ್ರ ಪರ್ಸ್ನಲ್ ರಿವಾರ್ಡ್ಸಿಗೋಸ್ಕರ ಅವರು ಓದ್ತಾರೆ. ಈ ಥರ ಮಾಡೋದ್ರಿಂದ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಅದಕ್ಕೋಸ್ಕರ ಓದ್ತಾರೆ. ಈ ಕ್ವೆಶನಲ್ಲಿ ಏನು ಕೇಳಿದ್ರು ಇವಾಗ ನಮಗೆ, ಒಂದು ಸಿಲೆಬಸ್ಸಲ್ಲಿ ಏನಿದೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ, ಅದು ಓದೋದು ಏನಕ್ಕೋಸ್ಕರ, ಒಂದು ಗ್ರೇಡ್ ಅಥವಾ ಒಂದು ಮಾರ್ಕ್ಸ್ಗೋಸ್ಕರ ಓದ್ತಾರೆ. ಆದರೆ ಸಿಲೆಬಸ್ಸಲ್ಲಿ ಇಲ್ಲದೇ ಇರೋದು ಓದಿದ್ರೆ ಅವರು ಒಂದು ಸುಮ್ಮನೆ ಅವರು ಖುಷಿಗೋಸ್ಕರ ಅವರು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಓದೋದು, ಅದು ಆಂತರಿಕ ಪ್ರೇರಣೆ ಅಭಿಪ್ರೇರಣೆ ಆಯಿತು. ಸೇಮ್ ಕ್ವೆಶನ್ ನೋಡಿ, ಒಬ್ಬ ವಿದ್ಯಾರ್ಥಿಯು ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ ಸೂಚಿಸದ ಒಂದು ಪುಸ್ತಕವನ್ನು ಓದುತ್ತಿದ್ದನು ಅಥವಾ ಓದುತ್ತಿದ್ದಳು, ಅವನು ಅಥವಾ ಅವಳು ಈ ರೀತಿ ಮಾಡಲು ಕಾರಣ, ಇದಕ್ಕೆ ಆಪ್ಷನ್ ನಂಬರ್ 3 ಆಂತರಿಕ ಅಭಿಪ್ರೇರಣೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಕೇಟ್ಸ್ ದ ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ಇಮೋಷ್ನಲ್ ಇಂಟೆಲಿಜೆನ್ಸ್. ಇಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ಇವರು ಗೋಲ್ಮ್ಯಾನ್ ಅಂತ ಇದ್ದಾರಲ್ಲ ಅವ್ರು ಹೇಳಿದ್ದು, ಇಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಇದರಲ್ಲಿ ಈ 4 ಸ್ಟೇಟ್ಮೆಂಟ್ಸಲ್ಲಿ ಆಪ್ಷನ್ ನಂಬರ್ 4 ಅಂಡರ್ಸ್ಟ್ಯಾಂಡಿಂಗ್ ದ ಫೀಲಿಂಗ್ಸ್ ಆಫ್ ಒನ್ ಸೆಲ್ಫ್ ಆ್ಯಂಡ್ ಆಫ್ ಅದರ್ಸ್, ಅವ್ರ ಫೀಲಿಂಗ್ಸ್ ಮತ್ತು ಬೇರೆಯವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದು, ಇದು ಸರಿಯಾದ ಉತ್ತರ. ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತದೆ. ಆಪ್ಷನ್ ನಂಬರ್ 4 ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಟೀಚರ್ಸ್ ಶುಡ್ ನಾಟ್ ಯೂಸ್ ಸ್ಟೇಟ್ಮೆಂಟ್ಸ್ ಲೈಕ್ ಬಾಯ್ಸ್ ಆರ್ ನಾಟ್ ಅಟೆಂಟಿವ್, ಮೋಸ್ಟ್ ಗರ್ಲ್ಸ್ ಲೈಕ್ ಆರ್ಟ್ ಬಿಕಾಸ್ ದೀಸ್ ಲೀಡ್ಸ್ ಟು. ಇದರಲ್ಲಿ ಬಾಯ್ಸ್ ತುಂಬ ಅಟೆಂಟಿವ್ ಆಗಿರಲ್ಲ ಕ್ಲಾಸಲ್ಲಿ, ಗರ್ಲ್ಸ್ ಮಾತ್ರ ಇದರಲ್ಲಿ ಡ್ರಾಯಿಂಗಲ್ಲಿ ಪೇಂಟಿಂಗಲ್ಲಿ ಆರ್ಟಲ್ಲೆಲ್ಲ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಬಾಯ್ಸ್ ಮತ್ತು ಗರ್ಲ್ಸ್ ಬಗ್ಗೆ ಟೀಚರ್ ಹೇಳಬಾರ್ದು. ಏನಕ್ಕೆ ಅಂದರೆ ಇದರಿಂದ ಏನಾಗುತ್ತೆ, ಆಪ್ಷನ್ ನಂಬರ್ 2 ಇದಕ್ಕೆ ಜೆಂಡರ್ ಬಯಾಸ್ ರೈಟ್ ಆನ್ಸರ್. ಬೇರೆ ಆಪ್ಷನ್ಸ್ ನೋಡಿ, ಜೆಂಡರ್ ಕನ್ಫಾರ್ಮಿಟಿ, ಜೆಂಡರ್ ಡಿಸ್ಕ್ರಿಪ್ಷನ್, ಜೆಂಡರ್ ಈಕ್ವಾಲಿಟಿ. ಇಲ್ಲಿ ಈಕ್ವಾಲಿಟಿ ಏನು ಹೇಳಿಲ್ಲ ಇವರು. ಸೊ ಆಪ್ಷನ್ ನಂಬರ್ 2 ಜೆಂಡರ್ ಬಯಾಸ್ ಅಂದರೆ ಬಾಯ್ಸ್ ಈ ಥರ ಗರ್ಲ್ಸ್ ಈ ಥರ ಅಂತಂದ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡೋದು, ಗರ್ಲ್ಸ್ ಬರೀ ಅಡುಗೆ ಮಾಡೋದು, ಬಾಯ್ಸ್ ಮಾತ್ರ ಬರೀ ಹೊರಗಡೆ ಕೆಲಸ ಮಾಡೋದು, ಜೆಂಟ್ಸ್ ಬರೀ ಹೊರಗಡೆ ಕೆಲಸ ಮಾಡೋದು, ಲೇಡೀಸ್ ಬರೀ ಕಿಚನ್ ಕೆಲಸ ಮಾಡೋದು, ಈ ಥರ ಎಲ್ಲ ಏನಿದೆ, ಇದು ಲೇಡೀಸ್ ಮತ್ತು ಜೆಂಟ್ಸ್ ಬಗ್ಗೆ ಮಾತಾಡೋದು, ಇದೆಲ್ಲ ಏನಾಗುತ್ತೆ, ಒಂದು ಜೆಂಡರ್ ಬಯಾಸ್ ಆಗುತ್ತೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಕನ್ನಡದಲ್ಲಿ ಇದಕ್ಕೆ ಲಿಂಗತ್ವ ಪಕ್ವಪಾತ ಅಂತ ಹೇಳ್ತೀವಿ. ಹುಡುಗರು ಗಮನ ಹರಿಸುತ್ತಿಲ್ಲ, ಅನೇಕ ಹುಡುಗಿಯರು ಕಲೆಯಲ್ಲಿ ಇಷ್ಟಪಡುತ್ತಿದ್ದಾರೆ ಅನ್ನೋದು. ಶಿಕ್ಷಕರು ಇಂತಹ ಹೇಳಿಕೆಗಳನ್ನು ಬಳಸಬಾರದು. ಕಾರಣವೇನು ಅಂದರೆ ಆಪ್ಷನ್ ನಂಬರ್ 2 ಲಿಂಗತ್ವ ಪಕ್ವಪಾತ. ನೋಡಿ ಈ ಕ್ವೆಶನ್ ನೋಡಿ, ಕಾರ್ಟೆಟ್ 2019 ಪೇಪರಲ್ಲೂ ಕೇಳಿದ್ದಾರೆ, ಜಿ ಪಿ ಎಸ್ ಟಿ ಆರಲ್ಲೂ ಕೇಳಿದ್ದಾರೆ, ಸಿ ಟೆಟ್ಟಲ್ಲಿ ಪ್ರತಿ ವರ್ಷ ಕೇಳ್ತಾರೆ ಈ ಕ್ವೆಶನ್. ಇಂಪಾರ್ಟೆಂಟ್ ಆಗಿರುತ್ತೆ, ಸಿ ಟೆಟ್ ಆಗಿರಲಿ, ಜಿ ಪಿ ಎಸ್ ಟಿ ಆರ್, ಕಾರ್ಟೆಟ್, ಯಾವುದೇ ಟೆಟ್ ಆಗಿರಲಿ, ಈ ಕ್ವೆಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಚಿಲ್ಡ್ರನ್ ಹ್ಯಾವ್ ಇನ್ನೇಟ್ ಎಬಿಲಿಟಿ ಟು ಅಕ್ವೈರ್ ಆ್ಯಂಡ್ ಯೂಸ್ ವೊಕ್ಯಾಬ್ಯುಲರಿ ಕಾಂಪ್ರಿಹೆಂಡ್ ದ ಸೆಂಟೆನ್ಸಸ್ ದೇ ಹಿಯರ್. ದ ಪರ್ಸನ್ ಹೂ ಪ್ರಪೋಸ್ ದಿಸ್ ವ್ಯೂ ಈಸ್ ಆಪ್ಷನ್ ನಂಬರ್ 2 ನಾಮ್ ಚಾಮ್ಸ್ಕಿ. ನೋಡಿ ಫ್ರೆಂಡ್ಸ್, ಇದು
ನೋಮ್ ಚೋಮ್ಸ್ಕಿ ಅವ್ರ ಬಗ್ಗೆ ಆ್ಯಕ್ಚುಲಿ ಇದು ಇಂಗ್ಲೀಷ್ ಪೆಡಗಾಜಿಯಲ್ಲಿ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿದೆ ನೋಡಿ. ಚಿಲ್ಡ್ರನ್ ಹ್ಯಾವ್ ಇನೇಟ್ ಎಬಿಲಿಟಿ, ಒಂದು ಲ್ಯಾಡ್ ಅಂತ ಕೇಳಿರ್ಬೇಕು ನೀವು. LAD ಲ್ಯಾಡ್ ಅಂದರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅಂತ ಒಂದು ಮೈಂಡಲ್ಲಿ ಮಕ್ಕಳು ಹುಟ್ಟಿದಾಗ್ಲಿಂದನೂ ಇರತ್ತೆ ಅಂತಂದ್ಬಿಟ್ಟು ನೋಮ್ ಚೋಮ್ಸ್ಕಿ ಅವರು ಹೇಳಿದರು. ಇಲ್ಲಿ ಇನ್ನೇಟ್ ಅನ್ನೋದೇನಂದರೆ, ಇನ್ನೇಟ್ ಎಬಿಲಿಟಿ ಅಂದರೆ ಇನ್ ಬಾರ್ನ್ ಎಬಿಲಿಟಿ ಅಂದರೆ ಟು ಅಕ್ವೈರ್, ಒಂದು ಗಳಿಕೆ ಮಾಡೋದಕ್ಕೋಸ್ಕರ, ಒಂದು ಶಬ್ದಕೋಶಗಳನ್ನ ಅಥವಾ ಶಬ್ದ ಭಂಡಾರವನ್ನು ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಮಕ್ಕಳಲ್ಲಿ ಒಂದು ಹುಟ್ಟಿದಾಗ್ಲಿಂದನೂ ಒಂದು ಇನ್ಬೋರ್ನ್ ಎಬಿಲಿಟಿ ಇರುತ್ತೆ ಅಂತದ್ದು ಹೇಳಿದ್ದು ಯಾರು, ನೋಮ್ ಚೋಮ್ಸ್ಕಿ ಅವರು. ಓಕೆ, ಸೇಮ್ ಕ್ವೆಶನ್. ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ, ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ. ಈ ದೃಷ್ಟಿಯನ್ನು ಪ್ರತಿಪಾದಿಸಿದವರು ಆಪ್ಷನ್ ನಂಬರ್ 2, ನೋಮ್ ಚೋಮ್ಸ್ಕಿ ಅವರು. ನೆಕ್ಸ್ಟ್ ಕ್ವೆಶನ್. ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಪ್ರಾಪರ್ಟೀಸ್ ಆಫ್ ಅ ಸಬ್ಸ್ಟೆನ್ಸ್ ವಿಲ್ ರಿಮೈನ್ ಸೇಮ್ ಈವನ್ ವೆನ್ ದ ಔಟ್ವರ್ಡ್ ಅಪೀರಿಯನ್ಸಸ್ ಚೇಂಜ್, ದಿಸ್ ಈಸ್ ನೋನ್ ಆ್ಯಸ್. ಇದಕ್ಕೆ ಆಪ್ಷನ್ ನಂಬರ್ 3, ಕನ್ಸರ್ವೇಷನ್. ನೋಡಿ ಫ್ರೆಂಡ್ಸ್, ಇದು ಯೂಶಲಿ ಪ್ರತಿ ವರ್ಷ ಕೇಳ್ತಾರೆ. ಪಿಯಾಜೆಟ್ ಥಿಯರಿ ಅವ್ರದ್ದು 3rd ಸ್ಟೇಜ್ ಇದು, ಕನ್ಸರ್ವೇಷನ್ ಇದೆಯಲ್ಲ ಇದು ಎಲ್ಲಿ ಅಂತಂದರೆ, ಮಕ್ಕಳು ಏನು ಮಾಡ್ತಾರೆ, ನೀವು ಒಂದು ಸ್ಮಾಲ್ ಬೀಕರ್ ಆಗಿರಲಿ ಒಂದು ದೊಡ್ಡ ಬೀಕರ್ ಆಗಿರಲಿ, ನೀರು ಅದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೂ ನೀರು ಅಷ್ಟೇ ಇರತ್ತೆ ಅನ್ನೋದು 3rd ಸ್ಟೇಜಲ್ಲಿ ಮಕ್ಕಳಿಗೆ ಗೊತ್ತಾಗುತ್ತೆ. ಕನ್ಸರ್ವೇಷನ್ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತೀವಿ, ಸ್ಥಾಯಿತ್ವ. ಕನ್ಸರ್ವೇಷನ್ ಅಂದರೆ ಸ್ಥಾಯಿತ್ವ. ಇದಕ್ಕೆ ಆಪ್ಷನ್ ನಂಬರ್ 3, ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಅದರ ಮೂಲ ಲಕ್ಷಣಗಳು ಹಾಗೆಯೇ ಉಳಿಯುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು. ಏನು, ಸ್ಥಾಯಿತ್ವ ಅಂದರೆ ಇಂಗ್ಲೀಷಲ್ಲಿ ಕನ್ಸರ್ವೇಷನ್. ನೆಕ್ಸ್ಟ್ ಕ್ವೆಶನ್. ಸ್ಮಾಲ್ ಟೀಮ್ಸ್ ಆಫ್ ಲರ್ನರ್ಸ್ ವಿತ್ ಮ್ಯೂಚುವಲ್ ಇಂಟರ್ಯಾಕ್ಷನ್ ಯೂಸ್ ಆಫ್ ವೆರೈಟಿ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆರ್ ದ ಸೇಲಿಯಂಟ್ ಫ್ಯೂಚರ್ಸ್ ಆಫ್. ಅಂದರೆ ನಿಮಗೆ ನಾನು ಕೋಆಪರೇಟಿವ್ ಲರ್ನಿಂಗ್, ಕೊಲಾಬರೇಟಿವ್ ಲರ್ನಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಕೋಆಪರೇಟಿವ್ ಲರ್ನಿಂಗ್ ಇದಕ್ಕೆ ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಇದಕ್ಕೆ ಏನಕ್ಕೆ ಅಂದರೆ, ಇಲ್ಲಿ ಒಂದು ಸ್ಮಾಲ್ ಟೀಮ್ಸ್ ಮಾಡ್ಕೊತಾರೆ, ಒಂದು ಗ್ರೂಪಲ್ಲಿ ಮಾಡಿಕೊಂಡು ಏನು ಮಾಡ್ತಾರೆ, ಅವರು ಒಬ್ರಿಗೊಬ್ರು ಸಂವಹನ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಮ್ಯೂಚುವಲ್ ಇಂಟ್ರ್ಯಾಕ್ಷನ್ ಅಂದರೆ ಒಬ್ರಿಗೊಬ್ರು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಕಲಿಕೆ ಆಗುತ್ತೆ, ಇಲ್ಲಿ ಕಲಿತಾರೆ, ಲರ್ನಿಂಗ್ ಆಗುತ್ತೆ. ಸೊ ಈ ಥರ ಲರ್ನಿಂಗ್ ಏನು ಹೇಳ್ತೀವಿ, ಕೋಆಪರೇಟಿವ್ ಲರ್ನಿಂಗ್. ಸೇಮ್ ಕ್ವೆಶನ್. ಪರಸ್ಪರ ಅಂತರ್ಕ್ರಿಯೆ ತೋರುವ ವಿದ್ಯಾರ್ಥಿಗಳ ಸಣ್ಣ ತಂಡ, ವೈವಿಧ್ಯಮಯ ಕಲಿಕೆಯ ಅನುಭವಗಳು, ಇವು ಈ ಕೆಳಗಿನ ಒಂದು ಪ್ರಮುಖ ಲಕ್ಷಣವಾಗಿದೆ. ಅಂದರೆ ಆಪ್ಷನ್ ನಂಬರ್ 3, ಸಹಕಾರಿ ಕಲಿಕೆ, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ರ್ಯಾಪನಿಂಗ್ ಅಂಡ್ ಅನ್ಫೋಲ್ಡಿಂಗ್ ಆಫ್ ಇನ್ಹೆರಿಟೆಡ್ ಟ್ರೇಡ್ಸ್ ವಿಥೌಟ್ ಎನಿ ಪ್ರಾಕ್ಟೀಸ್ ಆರ್ ಎಕ್ಸ್ಪೀರಿಯನ್ಸ್ ಈಸ್ ನೋನ್ ಆ್ಯಸ್. ಇದಕ್ಕೆ ಆಪ್ಷನ್ಸ್ ನೋಡಿ, ಡೆವಲಪ್ಮೆಂಟ್, ಗ್ರೋತ್, ಮೆಚುರೇಷನ್, ಟ್ರೈನಿಂಗ್. ಈ ಕ್ವೆಶನ್ ಬಹಳ ಈಸಿ ಇದೆ. ಇದು ಡೈರೆಕ್ಟ್ ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ 3, ಮೆಚುರೇಷನ್. ರ್ಯಾಪನಿಂಗ್ ಅಂಡ್ ಅನ್ಫೋಲ್ಡಿಂಗ್ ಆಫ್ ಇನ್ಹೆರಿಟೆಡ್ ಟ್ರೇಡ್ಸ್ ಅಂದರೆ ಇನ್ಹೆರಿಟೆಡ್ ಅಂದರೆ ಹುಟ್ಟಿದಾಗ್ಲಿಂದನೂ ಅದು ಅವರಲ್ಲಿ ಇರುತ್ತೆ. ಕನ್ನಡದಲ್ಲಿ ನೋಡಿ ಗೊತ್ತಾಗುತ್ತೆ, ಇನ್ನೂ ಕ್ಲಿಯರ್ ಆಗುತ್ತೆ. ಯಾವುದೇ ಅಭ್ಯಾಸ ಅಥವಾ ಅನುಭವಗಳಿಲ್ಲದೆ ಜನ್ಮದತ್ತ ಲಕ್ಷಣಗಳು, ಜನ್ಮದತ್ತ ಅಂದರೆ ಇನ್ಹೆರಿಟೆಡ್ ಟ್ರೇಡ್ಸ್ ಇದೆಯಲ್ಲ ಅದು, ಜನ್ಮದತ್ತ ಲಕ್ಷಣಗಳು ಹೊರಹೊಮ್ಮುವುದಕ್ಕೆ ಹೀಗೆನ್ನುತ್ತಾರೆ. ಆಪ್ಷನ್ ನಂಬರ್ 3, ಪಕ್ವತೆ ಅಂದರೆ ಮೆಚುರೇಷನ್, ಇದು ಡೆಫಿನಿಷನ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. ದ ಪ್ರೆಸೆನ್ಸ್ ಆಫ್ ಹೈ ಡಿಗ್ರಿ ಆಫ್ ಡಿಸೈರೇಬಲ್ ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಸೇಮ್ ಇಂಡಿವಿಜುವಲ್ ಈಸ್ ಕಾಲ್ಡ್. ಒಂದು ಮನುಷ್ಯದಲ್ಲಿ ಒಂದು ಹೆಣ್ಣು ಅಂದರೆ ಫೆಮಿನೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಮ್ಯಾಸ್ಕ್ಯುಲೈನ್ ಅಂದರೆ ಗಂಡು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇರುತ್ತೆ. ಎರಡು ಇನ್ ದ ಸೇಮ್ ಇಂಡಿವಿಜುವಲ್, ಒಂದು ಮನುಷ್ಯದಲ್ಲಿ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಇದಕ್ಕೆ ಏನು ಹೇಳ್ತೀವಿ, ಆ್ಯಂಡ್ರೋಗೈನಿ ಅಂತ ಹೇಳ್ತೀವಿ. ಇದರಲ್ಲಿ ಕನ್ನಡದಲ್ಲೂ ಕೂಡ ಆ್ಯಂಡ್ರೋಗೈನಿ ಅಂತಲೇ ಇದೆ. ನೋಡಿ, ಅಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳನ್ನು ಮತ್ತು ಪುರುಷ ಗುಣಲಕ್ಷಣಗಳನ್ನು ಅದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ಹೀಗೆನ್ನುತ್ತಾರೆ. ಏನು, ಆಪ್ಷನ್ ನಂಬರ್ 4, ಆ್ಯಂಡ್ರೋಗೈನಿ. ಏನು, ಒಂದು ಸ್ತ್ರೀ ಲಕ್ಷಣ ಮತ್ತು ಒಂದು ಪುರುಷ ಲಕ್ಷಣ, ಗುಣಲಕ್ಷಣ ಎರಡೂ ಇರುತ್ತೆ ಒಂದು ವ್ಯಕ್ತಿಯಲ್ಲಿ, ಅವ್ರಿಗೆ ಏನು ಹೇಳ್ತೀವಿ, ಆ್ಯಂಡ್ರೋಗೈನಿ ಅಂತೀವಿ. ನೆಕ್ಸ್ಟ್ ಕ್ವೆಶನ್. ಅಡಾಲಸೆನ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್
others have distinct thoughts and perspectives, so an individual feels that he or she is the focus of everyone's attention. According to David Elkin, this is known as ille ond adolescence irtaralla ivru en ankuntare andre avaru bere avaru en thoughts ide avaru perspectives en ide anta artha maadkotare ivru en ankuntare andre ellar attention nammele irutte anta ankotare yaru according to David Elkin idike en heltevi en heltare avaru antandre ಇದಕ್ಕೆ ಆಪ್ಷನ್ ನಂಬರ್ 4 ಇಮ್ಯಾಜಿನರಿ ಆಡಿಯನ್ಸ್ ಅಂದರೆ ಇವರು ಮಕ್ಕಳು ಅಡಾಲಿಸೆನ್ಸಲ್ಲಿ ಅವರು ಅನ್ಕೊತಾರೆ ಏನು ಈ ಥರ ಎಲ್ಲ ನಾವೇ ಒಂದು ಮೈನ್ ಫೋಕಸ್ ಆಗಿಬಿಡ್ತೀವಿ ಎಲ್ಲ ನನಗೆ ನೋಡ್ತಾರೆ ಅಂತಂದ್ಬಿಟ್ಟು ಮೈಂಡಲ್ಲಿ ಅನ್ಕೊತಾರೆ ಸೊ ಇದಕ್ಕೆ ಇವರು ಡೇವಿಡ್ ಅವ್ರು ಏನು ಹೇಳಿದ್ರು ಇಮ್ಯಾಜಿನರಿ ಆಡಿಯನ್ಸ್ ಅಂತ ಹೇಳಿದರು ಸೇಮ್ ಕ್ವಶನ್ ನೋಡಿ ತಾರುಣ್ಯಾವಸ್ಥೆಯಲ್ಲಿರುವವರು ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಆದ್ದರಿಂದ ತಾರುಣ್ಯದಲ್ಲಿರುವವರು ಅವನು ಅಥವಾ ಅವಳು ಪ್ರತಿಯೊಬ್ಬರ ಗಮನಕ್ಕೆ ಸೆಳೆಯಲ್ಪಟ್ಟ ವ್ಯಕ್ತಿಯಾಗಿ ಭಾವಿಸುತ್ತಾರೆ ಡೇವಿಡ್ ಎಲ್ಕಿಂಡ್ ರವರ ಪ್ರಕಾರ ಇದು ಆಪ್ಷನ್ ನಂಬರ್ 4 ಕಾಲ್ಪನಿಕ ಶ್ರೋತೃಗಳು ಆಪ್ಷನ್ ನಂಬರ್ 4 ಕಾಲ್ಪನಿಕ ಶ್ರೋತೃಗಳು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ Due to globalization, adolescents have wider range of courses of study, choices of work and even lifestyles. And because of this, adolescents need options for limited options, financial support, adequate counseling, freedom of selection. ಇಲ್ಲಿ ಇವಾಗ ಏನಾಗಿದೆ ಅಂದರೆ ಒಂದು ಗ್ಲೋಬಲೈಸೇಷನ್ ಇರೋದ್ರಿಂದ ಮಕ್ಕಳಲ್ಲಿ ಒಂದು ಅಡಾಲೆಸೆನ್ಸಲ್ಲಿ ಅಂದರೆ ಒಂದು ದೊಡ್ಡವರು ಇವ್ರಿಗೇನಾಗಿದೆ ಅಂತಂದರೆ ಒಂದು ಕೋರ್ಸ್ ಸ್ಟಡಿ ಮಾಡೋದಕ್ಕೋಸ್ಕರವೂ ಅಥವಾ ಒಂದು ವರ್ಕಲ್ಲಿ ಚಾಯ್ಸ್ ಮಾಡೋದಕ್ಕೆ ಮತ್ತು ಲೈಫ್ ಸ್ಟೈಲಲ್ಲಿ ಏನಿದೆ ತುಂಬ ವೆರೈಟಿ ಆಗಿದೆ ವೈಡ್ ರೇಂಜ್ ಆಫ್ ಕೋರ್ಸಸ್ ಇದೆ ಸೊ ಅವ್ರಿಗೆ ಏನು ಮಾಡಬೇಕು ನಾವು ಅಂದರೆ ಒಂದು ಆಪ್ಷನ್ ನಂಬರ್ 3 ಅಡಿಕ್ವೇಟ್ ಕೌನ್ಸಿಲಿಂಗ್ ಮಾಡಬೇಕು ನಿಮ್ಮ ಅವರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅವರು ಯಾವ ಫೀಲ್ಡಲ್ಲಿ ಚೆನ್ನಾಗಿದ್ದಾರೆ ಆ ಥರ ಅಡಿಕ್ವೇಟ್ ಕೌನ್ಸಿಲಿಂಗ್ ಮಾಡಿಬಿಟ್ಟು ಆ ಫೀಲ್ಡಲ್ಲಿ ಅವ್ರಿಗೆ ಎಜುಕೇಷನ್ ಕೊಡೋದು ಅಥವಾ ಆ ಫೀಲ್ಡಲ್ಲಿ ವರ್ಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಓಕೆ ಸೇಮ್ ಕ್ವೆಶನ್ ಜಾಗತೀಕರಣದಿಂದಾಗಿ ಹದಿಹರೆಯದವರಿಗೆ ವೈವಿಧ್ಯಮಯವಾದ ಶೈಕ್ಷಣಿಕ ಕೋರ್ಸ್ಗಳು ವೃತ್ತಿಗಳು ಮತ್ತು ಜೀವನ ಶೈಲಿಗಳು ದೊರಕಿವೆ ಇದರಿಂದ ಹದಿಹರೆಯದವರಿಗೆ ಅತಿ ಅಗತ್ಯವಾಗಿರುವುದು ಆಪ್ಷನ್ ನಂಬರ್ 3 ಸಾಕಷ್ಟು ಆಪ್ತ ಸಮಾಲೋಚನೆ ಮಾಡೋದು ಆಪ್ಷನ್ ನಂಬರ್ 3 ರೈಟ್ ಆನ್ಸರ್ ಇದಕ್ಕೆ ಸಾಕಷ್ಟು ಆಪ್ತ ಸಮಾಲೋಚನೆ ನೆಕ್ಸ್ಟ್ ಕ್ವೆಶನ್ ಸಪೋಸ್ ಯು ಅಬ್ಸರ್ವ್ ಎ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಈಸ್ ಕನ್ಸಿಸ್ಟೆಂಟ್ಲಿ ಲೈಯಿಂಗ್ ಆ್ಯಂಡ್ ಸ್ಟೀಲಿಂಗ್ ಅಂದರೆ ಯಾವಾಗಲೂ ಅವನು ಒಂದು ಮಗು ಒಂದು ಸ್ಟೂಡೆಂಟ್ ಯಾವಾಗಲೂ ಲೈಯಿಂಗ್ ಅಂದರೆ ಸುಳ್ಳು ಹೇಳೋದು ಆ್ಯಂಡ್ ಸ್ಟೀಲಿಂಗ್ ಅಂದರೆ ಕದಿಯೋದು ಯಾವಾಗಲೂ ಸುಳ್ಳು ಹೇಳೋದು ಕದಿಯೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಯುವರ್ ಬೆಸ್ಟ್ ಆರ್ ರೈಟ್ ರಿಯಾಕ್ಷನ್ ಟು ದಿಸ್ ನೀವು ಏನು ಮಾಡ್ತೀರಾ ಏನು ಬೆಸ್ಟ್ ರಿಯಾಕ್ಷನ್ ನಿಮ್ಮದು ಆಗಿರಬೇಕು ಫಸ್ಟ್ ಆಪ್ಷನ್ ವಾರ್ನಿಂಗ್ ನಾಟ್ ಟು ರಿಪೀಟ್ ಇಟ್ ವಾರ್ನಿಂಗ್ ಮಾಡ್ತಿರೋ ಅಥವಾ ಸೆಕೆಂಡ್ ಆಪ್ಷನ್ ಕಂಪ್ಲೇನಿಂಗ್ ಟು ದ ಹೆಡ್ ಮಾಸ್ಟರ್ ಕಂಪ್ಲೇಂಟ್ ಮಾಡ್ತಿರೋ ಅಥವಾ ಥರ್ಡ್ ಎಕ್ಸ್ಪ್ಲೇನಿಂಗ್ ದ ಸೋಷಿಯಲ್ ಇಂಪ್ಲಿಕೇಶನ್ಸ್ ಆಫ್ ದಟ್ ಬಿಹೇವಿಯರ್ ಫೋರ್ತ್ ಆಪ್ಷನ್ ಪನಿಷಿಂಗ್ ದ ಮಿಸ್ ಬಿಹೇವಿಯರ್ ಇದಕ್ಕೆ ಆಪ್ಷನ್ ನಂಬರ್ 3 ಎಕ್ಸ್ಪ್ಲೇನಿಂಗ್ ದ ಸೋಷಿಯಲ್ ಇಂಪ್ಲಿಕೇಶನ್ಸ್ ಆಫ್ ದಟ್ ಬಿಹೇವಿಯರ್ ಅಂದರೆ ಒಂದು ಸಾಮಾಜಿಕ ಪರಿವರ್ತನೆಗಳನ್ನು ಆಗೋದು ಅಂದರೆ ಕನ್ನಡದಲ್ಲಿ ನೋಡಿ ಗೊತ್ತಾಗುತ್ತೆ ಸೇಮ್ ಕ್ವೆಶನ್ ಅಕಸ್ಮಾತ್ ನೀವು ಒಬ್ಬ ವಿದ್ಯಾರ್ಥಿಯು ನಿರಂತರವಾಗಿ ಸುಳ್ಳು ಹೇಳುವುದು ಮತ್ತು ಕದಿಯುವುದನ್ನು ಗಮನಿಸುತ್ತಿರುತ್ತೀರಾ ಇದರ ಬಗ್ಗೆ ನೀವು ತೋರುವ ಸೂಕ್ತ ಪ್ರತಿಕ್ರಿಯೆ ಏನು ಇದಕ್ಕೆ ಆಪ್ಷನ್ ನಂಬರ್ 3 ಆ ವರ್ತನೆಯ ಸಾಮಾಜಿಕ ಪರಿಣಾಮಗಳನ್ನು ವಿವರಿಸುವುದು ಇದರಿಂದ ಸಮಾಜದಲ್ಲಿ ಏನೇನಾಗುತ್ತೆ ಸಮಾಜದಲ್ಲಿ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ನೀವು ಕೂತ್ಕೊಂಡ್ಬಿಟ್ಟು ಅವ್ರಿಗೆ ವಿವರಣೆ ಕೊಡಬೇಕು ಫಸ್ಟ್ ಆಪ್ಷನಲ್ಲಿ ಏನಿದೆ ಇವ್ರಿಗೆ ಒಂದು ಎಚ್ಚರಿಕೆ ಕೊಡೋದು ಅಥವಾ ಮುಖ್ಯೋಪಾಧ್ಯಾಯರ ಹತ್ರ ಇವರ ದೂರು ಕೊಡುವುದು ಅಥವಾ ಫೋರ್ತ್ ಆಪ್ಷನಲ್ಲಿ ಇವ್ರಿಗೆ ಶಿಕ್ಷಿಸುವುದು ಇದೆಲ್ಲ ಒಂದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಈ ಥರ ಎಲ್ಲ ಮಾಡಬಾರ್ದು ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಐಡೆಂಟಿಫೈ ದ ಫ್ಯಾಕ್ಟರ್ ದಟ್ ಡಸಂಟ್ ಫೆಸಿಲಿಟೇಟ್ ಫಾರ್ ಸೆಕ್ಯೂರಿಂಗ್ ಅಟೆನ್ಷನ್ ಬೈ ದ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಡಸ್ ನಾಟ್ ಫೆಸಿಲಿಟೇಟ್
ಡಸಂಟ್ ಫೆಸಿಲಿಟೇಟ್ ಅಂದರೆ ಫೆಸಿಲಿಟೇಟ್ ಮಾಡೋದಿಲ್ಲ ಏನು ಫಾರ್ ಸೆಕ್ಯೂರಿಂಗ್ ಅಟೆನ್ಷನ್ ಬೈ ದ ಸ್ಟೂಡೆಂಟ್ಸ್. ಇದರಲ್ಲಿ ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್. ಟೀಚರ್ಸ್ ಟಾಕ್ ಆನ್ ದ ಕೋಡ್ ಆಫ್ ಕಂಡಕ್ಟ್. ಇವಾಗ ಬಂದ್ಬಿಟ್ಟು ಟೀಚರ್ ಏನು ಮಾಡ್ತಾರೆ, ಏನೋ ಒಂದು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತಂದ್ಬಿಟ್ಟು ಹೇಳಿಬಿಟ್ಟು ಹೋಗ್ಬಿಡ್ತಾರೆ. ಇದು ಇದರಿಂದ ಏನಾಗುತ್ತೆ, ಒಂದು ಲೆಕ್ಚರ್ ಒಂದು ಟಾಕ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತಂದ್ಬಿಟ್ಟು. ಇದರಿಂದ ಏನಾಗುತ್ತೆ, ಅವ್ರಿಗೆ ಫೆಸಿಲಿಟೇಟ್ ಮಾಡೋಂಗಾಗೋದಿಲ್ಲ, ಅವ್ರಿಗೆ ಒಂದು ಏನೋ ಒಂದು ಬಂದುಬಿಟ್ಟು ಹೇಳ್ಬಿಟ್ಟು ಹೋದರು ಅಷ್ಟೇ. ಸೊ ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್. ಸೇಮ್ ಕ್ವೆಶನ್ ನೋಡಿ, ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಅವಧಾನಕ್ಕೆ ಸಗಮಗೊಳಿಸದ ಕಾರಕಾಂಶವನ್ನು ಗುರುತಿಸಿರಿ. ಅಂದರೆ ಆಪ್ಷನ್ ನಂಬರ್ 3 ನೋಡಿ, ನೀತಿ ಸಂಹಿತೆಯ ಬಗ್ಗೆ ಶಿಕ್ಷಕರ ಉಪನ್ಯಾಸ. ನೀತಿ ಸಂಹಿತೆ ಬಗ್ಗೆ ಅವ್ರು ಬಂದ್ಬಿಟ್ಟು ಒಂದು ಏನೋ ಒಂದು ಲೆಕ್ಚರ್ ಕೊಟ್ಬಿಟ್ರು ಹೋಗ್ಬಿಟ್ರು. ಸೊ ಇದರಿಂದ ಏನಾಯಿತು, ಅವ್ರ ಮಕ್ಕಳಲ್ಲಿ ಏನೂ ಅದರಲ್ಲಿ ಫೆಸಿಲಿಟೇಟ್ ಆಗಿ ಮಾಡೋ ಹಾಗಾಗಲಿಲ್ಲ ಟೀಚರ್. ಓಕೆ, ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಮ್ಯಾಥ್ಸ್ ಟೀಚರ್ ವೈಲ್ ಗಿವಿಂಗ್ ಅ ಸ್ಟೇಟ್ಮೆಂಟ್ ಸಮ್ ಟೇಕ್ಸ್ ಕೇರ್ ಆಫ್ ದ ಕ್ಲಾರಿಟಿ ಆ್ಯಂಡ್ ಆರ್ಗನೈಸೇಷನ್ ಆಫ್ ಈಚ್ ಸೆಗ್ಮೆಂಟ್ ಆಫ್ ದ ಸಮ್. ದ ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ ದಿಸ್ ಈಸ್ ಆಪ್ಷನ್ಸ್, ಸಮ್ ಬಿಕಮ್ಸ್ ಇಂಟ್ರೆಸ್ಟಿಂಗ್, ಹೆಲ್ಪ್ಸ್ ಟು ಪರ್ಸೀವ್ ಮೀನಿಂಗ್ಫುಲ್ಲಿ ಆ್ಯಂಡ್ ಕಂಪ್ಲೀಟ್ಲಿ, ಫೆಸಿಲಿಟೇಟ್ಸ್ ಫಾರ್ ಈಸಿ ಲರ್ನಿಂಗ್, ಕ್ವಿಕ್ ಲರ್ನಿಂಗ್ ಈಸ್ ಪಾಸಿಬಲ್. ಇಲ್ಲಿ ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ಹೆಲ್ಪ್ಸ್ ಟು ಪರ್ಸೀವ್ ಮೀನಿಂಗ್ಫುಲ್ಲಿ ಆ್ಯಂಡ್ ಕಂಪ್ಲೀಟ್ಲಿ. ಅಂದರೆ ಇವಾಗ ಒಂದು ಮ್ಯಾಥ್ಸ್ ಟೀಚರ್ ಏನು ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ಸಮ್ ಕೊಡಬೇಕಾದ್ರೆ ಅವರು ಒಂದು ಕ್ಲಾರಿಟಿ ಮತ್ತು ಆರ್ಗನೈಸೇಷನ್ ಆಫ್ ಈಚ್ ಸೆಗ್ಮೆಂಟ್ ಆಫ್ ದ ಸಮ್ ಕ್ಲಿಯರಾಗಿ ಪ್ರತಿಯೊಂದು ಸ್ಟೆಪ್ ಕೂಡ ಅವರು ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ಒಂದು ಕಲಿಕೆ ಇದೆಯಲ್ಲ, ಲರ್ನಿಂಗ್ ಇದೆಯಲ್ಲ, ಅದು ಒಂದು ಮೀನಿಂಗ್ಫುಲ್ ಆಗಿರಬೇಕು ಮತ್ತು ಅಲ್ಲಿ ಕಂಪ್ಲೀಟ್ ಆಗಬೇಕು ಅದು. ಆಮೇಲೆ ಬೇರೆ ಆಪ್ಷನ್ ನೋಡಿ, ಫಸ್ಟ್ ಮತ್ತು ಥರ್ಡ್ ಮತ್ತು ಫೋರ್ತಲ್ಲಿ ಏನಿದೆ, ಏನಕ್ಕೆ ಆ ಥರ ಮಾಡ್ತಾಯಿದ್ದಾರೆ, ಕ್ಲಾರಿಟಿ ಏನು ಕೊಡ್ತಾಯಿದ್ದಾರೆ, ಸಮ್ ಬಿಕಮ್ಸ್ ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್ಗೋಸ್ಕರನೋ. ಅಥವಾ ಥರ್ಡ್ ಆಪ್ಷನ್ ನೋಡಿ, ಫೆಸಿಲಿಟೇಟ್ ಫಾರ್ ಈಸಿ ಲರ್ನಿಂಗ್, ಈಸಿ ಕಲಿಕೆ ಆಗೋದಕ್ಕೋಸ್ಕರ. ಅಥವಾ ಫೋರ್ತ್ ಆಪ್ಷನ್, ಕ್ವಿಕ್ ಲರ್ನಿಂಗ್ ಈಸ್ ಪಾಸಿಬಲ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ನಿಮಗೆ ಆಪ್ಷನ್ಸ್. ಆದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಂದರೆ ಆಪ್ಷನ್ ನಂಬರ್ 2, ಹೆಲ್ಪ್ಸ್ ಟು ಪರ್ಸೀವ್ ಮೀನಿಂಗ್ಫುಲ್ಲಿ ಆ್ಯಂಡ್ ಕಂಪ್ಲೀಟ್ಲಿ. ಸೇಮ್ ಕ್ವೆಶನ್, ಗಣಿತ ಶಿಕ್ಷಕರು ವಾಕ್ಯ ರೂಪದಲ್ಲಿ ಲೆಕ್ಕ ಕೊಡುವಾಗ ಸ್ಟೇಟ್ಮೆಂಟ್ ಸಮ್ ಮಾಡಬೇಕಾದ್ರೆ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆ ಬಗ್ಗೆ ಕಾಳಜಿ ವಹಿಸುವರು. ಇದರಿಂದಾಗುವ ಅತಿ ಮುಖ್ಯ ಲಾಭವೆಂದರೆ, ಅತಿ ಮುಖ್ಯ ಇಂಪಾರ್ಟೆಂಟ್, ಬೇರೆದು ಎಲ್ಲ ಕೂಡ ಇಂಪಾರ್ಟೆಂಟೇ, ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂದರೆ ಆಪ್ಷನ್ ನಂಬರ್ 2, ಪೂರ್ಣವಾಗಿ ಮತ್ತು ಅರ್ಥಸಹಿತ ಗ್ರಹಿಸಲು ಸಹಾಯಕವಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ಔಟ್ ದ ಒನ್ ವಿಚ್ ಇಸ್ ನಾಟ್ ಎ ಫೇಸ್ ಆಫ್ ಸ್ಕಿಲ್ ಲರ್ನಿಂಗ್. ಅಂದರೆ ಒಂದು ಸ್ಕಿಲ್ ಲರ್ನಿಂಗ್ ಇರುತ್ತಲ್ಲ, ಅದರಲ್ಲಿ ಒಂದು ಸ್ಟೇಜ್, ಯಾವುದೊಂದು ಸ್ಟೇಜ್ ಇದರಲ್ಲಿ ಇಲ್ಲ ಅಂತ ಕೇಳಿದರೆ, ನಾಟ್ ಎ ಫೇಸ್ ಅಂತ ಕೇಳಿದರೆ. ಆಪ್ಷನ್ಸ್ ಫಸ್ಟ್ ನೋಡಿ, ಕಾಗ್ನಿಟಿವ್ ಸ್ಟೇಜ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೊಸೀಜರ್ ಆಫ್ ದ ಟಾಸ್ಕ್. ಸೆಕೆಂಡ್, ಅಸೋಸಿಯೇಟಿವ್ ಸ್ಟೇಜ್ ಆಫ್ ಲಿಂಕಿಂಗ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ದ ಟಾಸ್ಕ್. ಥರ್ಡ್, ಅಪ್ರಿಷಿಯೇಟಿಂಗ್ ದ ಟಾಸ್ಕ್ ಪರ್ಫಾರ್ಮ್. ಫೋರ್ತ್, ಆಟೋನಮಸ್ ಸ್ಟೇಜ್ ಆಫ್ ಪರ್ಫಾರ್ಮಿಂಗ್ ದ ಸ್ಕಿಲ್. ಇದರಲ್ಲಿ ಫಸ್ಟ್, ಸೆಕೆಂಡ್, ಫೋರ್ತ್ ಇದಕ್ಕೆ ರೈಟ್ ಆಗಿರುತ್ತೆ. ಏನಕ್ಕೆ, ಒಂದು ಸ್ಕಿಲ್ ಲರ್ನಿಂಗಲ್ಲಿ ಏನಿರುತ್ತೆ, ಒಂದು ಕಾಗ್ನಿಟಿವ್ ಸ್ಟೇಜ್ ಇರುತ್ತೆ, ಅಸೋಸಿಯೇಟಿವ್ ಸ್ಟೇಜ್ ಇರುತ್ತೆ, ಮತ್ತು ಆಟೋನಮಸ್ ಸ್ಟೇಜ್ ಇರುತ್ತೆ. ಒಂದು ಒಂದು ಟಾಸ್ಕ್ ಅಥವಾ ಒಂದು ಸ್ಕಿಲ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಒಂದು ಮೂರು ಸ್ಟೇಜಸ್ ಇರುತ್ತೆ, ಕಾಗ್ನಿಟಿವ್ ಸ್ಟೇಜ್, ಅಸೋಸಿಯೇಟಿವ್ ಸ್ಟೇಜ್ ಮತ್ತು ಆಟೋನಮಸ್ ಸ್ಟೇಜ್. ಆದರೆ ಆಪ್ಷನ್ ನಂಬರ್ 3, ಅಪ್ರಿಷಿಯೇಟ್ ಮಾಡೋದು, ಅಪ್ರಿಷಿಯೇಟಿಂಗ್ ದ ಟಾಸ್ಕ್ ಪರ್ಫಾರ್ಮ್ಡ್, ಇದಿಲ್ಲ, ಅದು ನಾಟ್ ಎ ಫೇಸ್ ಆಫ್ ಸ್ಕಿಲ್ ಲರ್ನಿಂಗ್. ಸೇಮ್ ಕ್ವೆಶನ್, ಕೆಳಗಿನವುಗಳಲ್ಲಿ ಯಾವುದು ಕೌಶಲ ಕಲಿಕೆ, ಸ್ಕಿಲ್ ಲರ್ನಿಂಗ್ ಅಂದರೆ ಕೌಶಲ ಕಲಿಕೆಯ ಒಂದು ಹಂತವಲ್ಲ ಎಂಬುದನ್ನು ಗುರುತಿಸಿರಿ. ಇದರಲ್ಲಿ ಯಾವುದೊಂದು ಹಂತ ಅಲ್ಲ. ಫಸ್ಟ್, ಕಾರ್ಯ ಸರಣಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಾತ್ಮಕ ಹಂತ. ಸೆಕೆಂಡ್, ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವ ಸಹಚಾರ್ಯ ಅಸೋಸಿಯೇಟಿವ್ ಹಂತ. ಥರ್ಡ್, ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು. ಫೋರ್ತ್, ಕೌಶಲವನ್ನು ಯಾಂತ್ರಿಕವಾಗಿ ಕೈಗೊಳ್ಳುವುದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಆಪ್ಷನ್ ನಂಬರ್ 3, ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು,
ಇದು ಒಂದು ಕೌಶಲ ಕಲಿಕೆಯ ಹಂತವಲ್ಲ. ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಲರ್ನಿಂಗ್ ಟೈಪಿಂಗ್ ಫೆಸಿಲಿಟೇಟ್ಸ್ ಫಾರ್ ದ ಲರ್ನಿಂಗ್ ಆಫ್ ಕಂಪ್ಯೂಟರ್. ನೀವು ಟೈಪ್ರೈಟಿಂಗ್ ಮಾಡಿರೋರು ಎಷ್ಟೋ ಜನ ಕಂಪ್ಯೂಟರಲ್ಲಿ ಕೀಬೋರ್ಡಲ್ಲಿ ಈಸಿಯಾಗಿ ನೀವು ಕಲಿಯೋಕ್ಕೆ ಸಾಧ್ಯವಾಗುತ್ತೆ. ಏನಕ್ಕೆ ಅಂತಂದರೆ ಅಲ್ಲಿ ಒಂದೇನಾಗುತ್ತೆ, ಸೇಮ್ ಕೀಬೋರ್ಡ್ ಇರುತ್ತೆ, ಟೈಪ್ರೈಟಿಂಗ್ ಮತ್ತು ಕಂಪ್ಯೂಟರ್ ಕೀಬೋರ್ಡ್. ಸೊ ಅದರಿಂದ ನಿಮಗೆ ಟೈಪ್ರೈಟಿಂಗ್ ಕಲಿತರೆ ನೀವು ಕಂಪ್ಯೂಟರ್ ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ದ ರಿಸಲ್ಟ್ ಇನ್ ದ ಫಾಲೋಯಿಂಗ್ ಟೈಪ್ ಆಫ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಇದರಲ್ಲಿ ಯಾವ ಟೈಪಲ್ಲಿ ಕಲಿಕೆ ಆಗಿದೆ ಅಂದರೆ, ಇದಕ್ಕೆ ಆಪ್ಷನ್ ನಂಬರ್ 2 ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಏನಕ್ಕಂದರೆ ಟೈಪ್ರೈಟಿಂಗ್ ಕಲ್ತಿರೋದ್ರಿಂದ ನಿಮಗೆ ಕಂಪ್ಯೂಟರ್ ಕಲಿಯೋಕ್ಕೆ ಒಂದು ಹೆಲ್ಪ್ ಆಗ್ತಿದೆ. ಸೊ ಇಲ್ಲೇನಾಯಿತು, ಪಾಸಿಟಿವ್ ಟ್ರಾನ್ಸ್ಫರ್ ಆಯಿತು. ಸೊ ಸೇಮ್ ಕ್ವೆಶನ್, ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುತ್ತದೆ, ಇದು ಕೆಳಗಿನ ವಿಧದ ಕಲಿಕೆಯ ವರ್ಗಾವಣೆಯನ್ನುಂಟು ಮಾಡುತ್ತದೆ. ಇದಕ್ಕೆ ಆಪ್ಷನ್ ನಂಬರ್ 2 ಧನಾತ್ಮಕ ವರ್ಗಾವಣೆ. ಏನಕ್ಕೆ ಅಂದರೆ ನೀವಲ್ಲಿ ಬೆರಳಚ್ಚು ಕಲಿಕೆಯಿಂದ ಏನಾಯಿತು, ನಿಮಗೆ ಹೆಲ್ಪ್ ಆಯಿತು ಕಂಪ್ಯೂಟರ್ ಕಲಿಕೆಗೆ. ಸೊ ಇದೇನಾಯಿತು, ಧನಾತ್ಮಕ ವರ್ಗಾವಣೆ. ನೀವು ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ, ಪಾರ್ಶ್ವ ವರ್ಗಾವಣೆ ಇದು ಕೂಡ ನೀವು ತಿಳ್ಕೊಂಡಿರಬೇಕು, ಇದು ಕೂಡ ನೀವು ಓದ್ಕೊಂಡಿರಬೇಕು. ಇದರಲ್ಲಿ ಯಾವ ಕ್ವೆಶನ್ ಬೇಕಾದರೂ ಕೇಳ್ಬೋದು, ಶೂನ್ಯ ವರ್ಗಾವಣೆ ಏನಾದರೂ ಕೇಳ್ಬೋದು, ಪಾರ್ಶ್ವ ವರ್ಗಾವಣೆ ಏನಾದರೂ ಕೇಳ್ಬೋದು, ನೆಗೆಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಆದರೂ ಕೇಳ್ಬೋದು. ಓಕೆ, ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿ ಡು ನಾಟ್ ಬ್ಲೈಂಡ್ಲಿ ಫಾಲೋ ವಾಟ್ ಅದರ್ಸ್ ಡೂ, ಇನ್ಸ್ಟೆಡ್ ವಿ ಡಿಸೈಡ್ ಆ್ಯಂಡ್ ಚೂಸ್ ಯೂಸಿಂಗ್ ಅವರ್ ಥಿಂಕಿಂಗ್, ದಿಸ್ ಈಸ್ ಅಕಾರ್ಡಿಂಗ್ ಟು. ಇದು ಯಾರ್ ಥಿಯರಿ ಪ್ರಕಾರ ಇದೆ ನೋಡಿ, ವಿ ಡು ನಾಟ್ ಬ್ಲೈಂಡ್ಲಿ ಫಾಲೋ ವಾಟ್ ಅದರ್ಸ್ ಡೂ, ಬೇರೆಯವ್ರು ಏನು ಮಾಡ್ತಾರೆ ಅದನ್ನು ನಾವು ಫಾಲೋ ಮಾಡೋದಿಲ್ಲ. ನಾವು ವಿ ಡಿಸೈಡ್ ಆ್ಯಂಡ್ ಚೂಸ್ ಯೂಸಿಂಗ್ ಅವರ್ ಥಿಂಕಿಂಗ್, ನಾವು ನಮ್ಮ ಯೋಚನೆ ಮಾಡಿ ನಾವು ಥಿಂಕ್ ಮಾಡಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಯಾರು ಹೇಳಿದ್ದು. ಆಪ್ಷನ್ ನಂಬರ್ 2 ಬಂಡೂರ ಸೋಷಿಯಲ್ ಲರ್ನಿಂಗ್ ಥಿಯರಿ, ಬಂಡೂರ ಅವರು ಈ ಥರ ಹೇಳಿದ್ದು. ಸೇಮ್ ಕ್ವೆಶನ್, ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ, ಬದಲು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆ ಮಾಡುತ್ತೇವೆ, ಇದು ಕೆಳಗಿನ ಈ ಸಿದ್ಧಾಂತದ ಪ್ರಕಾರ. ಆಪ್ಷನ್ ನಂಬರ್ 2 ಬಂಡೂರರವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತ ಪ್ರಕಾರ ಈ ಥರ ಹೇಳಿದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್, ಲಾರ್ಜ್ ನಂಬರ್ ಆಫ್ ಲರ್ನಿಂಗ್ ಚಾಲೆಂಜ್ಡ್ ಚಿಲ್ಡ್ರನ್ ಫೇಲ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ, ಬಿ ಆ್ಯಂಡ್ ಡಿ, ವಾಸ್ ಆ್ಯಂಡ್ ಸಾ, ದಿಸ್ ಈಸ್ ನೋನ್ ಆ್ಯಸ್. ಆಪ್ಷನ್ ನಂಬರ್ 2 ಇದಕ್ಕೆ, ಆಪ್ಷನ್ ನಂಬರ್ 3 ಸಾರಿ, ಡಿಸ್ಲೆಕ್ಸಿಯಾ ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 ಡಿಸ್ಲೆಕ್ಸಿಯಾ ಇದಕ್ಕೆ ಏನಂತೀವಿ, ರೀಡಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಏನು ಇಲ್ಲಿ ಡಿಸ್ಲೆಕ್ಸಿಯಲ್ಲಿ ಏನು ಮಾಡ್ತಾರೆ ಮಕ್ಕಳು ಅಂದರೆ, ಸ್ಲೈಡ್ಸ್ ನೋಡಿ ನೋಡಿ, ಫಸ್ಟ್ ಪಾಯಿಂಟ್ ಮೇಲ್ಗಡೆ ಅದು ಏನು, ಪೀಪಲ್ ವಿತ್ ಡಿಸ್ಲೆಕ್ಸಿಯಾ ಯೂಶ್ವಲಿ ಹ್ಯಾವ್ ಟ್ರಬಲ್ ಮೇಕಿಂಗ್ ದ ಕನೆಕ್ಷನ್ಸ್ ಬಿಟ್ವೀನ್ ಲೆಟರ್ಸ್ ಆ್ಯಂಡ್ ಸೌಂಡ್ಸ್. ಲೆಟರ್ಸ್ ಮತ್ತು ಸೌಂಡ್ಸ್ ಇರ್ತಾರಲ್ಲ, ಬಿ ಅಂತ ಹೇಳಿದ್ರೆ ಡಿ ಅಂತ ಕೇಳಿಸ್ಕೋತಾರೆ, ಆ ಸೌಂಡ್ಸಲ್ಲಿ ಪ್ರೊನೌನ್ಸಿಯೇಷನ್ ಟೀಚರ್ ಮಾಡ್ತಾರಲ್ಲ ಅದನ್ನು ಕೇಳಿಸ್ಕೊಳ್ಳೋದು ಬೇರೆ, ಅವರು ಬರೆಯೋದು ಬೇರೆ ಆಗಿರುತ್ತೆ. ಇದರಲ್ಲಿ ಅವ್ರಿಗೆ ಡಿಫಿಕಲ್ಟಿ ಆಗುತ್ತೆ ಡಿಸ್ಲೆಕ್ಸಿಯಾ ಇರೋ ಮಕ್ಕಳಿಗೆ. ನೆಕ್ಸ್ಟ್, ಫೇಲ್ಯೂರ್ ಟು ಫುಲ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಅದರ್ಸ್ ಆರ್ ಸೇಯಿಂಗ್, ಅಂದರೆ ಬೇರೆಯವ್ರು ಹೇಳೋದನ್ನು ಅರ್ಥ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದಿಲ್ಲ ಬೇಗ. ಪೂರ್ ಸೆಲ್ಫ್ ಎಕ್ಸ್ಪ್ರೆಷನ್, ಬೇಗ ಏನು ಹೇಳೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ನೆಕ್ಸ್ಟ್, ಡಿಫಿಕಲ್ಟಿ ಲರ್ನಿಂಗ್ ನ್ಯೂ ವೊಕ್ಯಾಬ್ಯುಲರಿ, ಹೊಸ ಶಬ್ದಗಳಾಗಿರಲಿ, ಹೊಸ ವರ್ಡ್ಸ್ ಆಗಿರಲಿ ಕಲಿಯೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಬೇರೆ ಫಾರಿನ್ ಲ್ಯಾಂಗ್ವೇಜ್, ಅವ್ರ ಮಾತೃಭಾಷೆ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಕಷ್ಟ ಆಗುತ್ತೆ. ಸ್ಲೋನೆಸ್ ಇನ್ ಲರ್ನಿಂಗ್ ಸಾಂಗ್ಸ್ ಆ್ಯಂಡ್ ರೈಮ್ಸ್, ಅಂದರೆ ಒಂದು ರೈಮ್ಸ್ ಆಗಿರಲಿ ಸಾಂಗ್ಸ್ ಆಗಿರಲಿ ಕಲಿಯೋಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ಏನಕ್ಕೆಂದರೆ ಅವ್ರಿಗೆ ಅರ್ಥ ಆಗ್ತಿರಲ್ಲ, ಆ ಸಾಂಗ್ ಏನೋ ಇರುತ್ತೆ, ಆ ರೈಮ್ಸ್ ಏನೋ ಇರುತ್ತೆ, ಇವರೇನೋ ಹೇಳ್ತಾ ಇರ್ತಾರೆ. ನೆಕ್ಸ್ಟ್, ಪೂರ್ ಸ್ಪೆಲ್ಲಿಂಗ್, ಪೂರ್ ಸ್ಪೆಲ್ಲಿಂಗ್ ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಹಳ ಮಾಡ್ತಾ ಇರ್ತಾರೆ ಈ ಮಕ್ಕಳು ಡಿಸ್ಲೆಕ್ಸಿಯಲ್ಲಿ. ಏನಕ್ಕೆಂದರೆ ಅವ್ರಿಗೆ ಬಿ ಇದೆಯಲ್ಲ ಅದು ಡಿ ಥರ ಕಾಣಿಸ್ತಾ ಇರತ್ತೆ, ಎಸ್ ಎ ಡಬ್ಲ್ಯೂ ಸಾ ಇರುತ್ತಲ್ಲ ಅದು ಡಬ್ಲ್ಯೂ ಎಸ್ ವಾಸ್ ಅಂತ ಕಾಣಿಸ್ತಾ ಇರತ್ತೆ, ಪಿಗೆ 9 ಅಂತ ಅನ್ಕೋತಾರೆ, ಹಾಗೆ ಡಿಸ್ಲೆಕ್ಸಿಯಲ್ಲಿ ಇದೆಲ್ಲ ಆಗುತ್ತೆ. ಇನ್ನೊಂದು, ಒಂದು ಫೋನ್ ನಂಬರ್ಸ್ ಆಗಿರಲಿ, ಟೆಲಿಫೋನ್ ನಂಬರ್ ಆಗಿರಲಿ, ಅಡ್ರೆಸರ್ ಆಗಿರಲಿ, ಅದನ್ನು ಒಂದು ಅವ್ರಿಗೆ ನೆನಪಿಗಿರೋದಿಲ್ಲ, ಉಲ್ಟಾ ಪಲ್ಟಾ ಹೇಳ್ತಾ ಇರ್ತಾರೆ. ಇದೆಲ್ಲ ಮಕ್ಕಳಲ್ಲಿ ಏನಕ್ಕೆ ಲರ್ನಿಂಗ್ ಡಿಸೆಬಿಲಿಟೀಸ್ ಏನಕ್ಕೆ ಬರುತ್ತೆ, ಈ ನ್ಯೂನತೆಗಳು ಮಕ್ಕಳಲ್ಲಿ ಏನಕ್ಕೆ ಬರುತ್ತೆ ಅಂತಂದರೆ, ಅವರು ಒಂದು ಅವ್ರ ಫಾದರ್ ಆಗಿರಲಿ ಅವ್ರ ಮದರ್ ಆಗಿರಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು, ಅಥವಾ ಅವ್ರಿಗೆ ಚೆನ್ನಾಗಿ ಪ್ರಾಪರ್ ಕೇರ್ ತೊಗೊಂಡೇ ಇರೋದು, ಅಥವಾ ಪ್ರೀ ಮೆಚ್ಯೂರ್ ಬರ್ತ್ ಆಗುತ್ತಲ್ಲ ಅಂದರೆ
ಟೈಮ್ಕಿಂತ ಮುಂಚೆ ಬರ್ತ್ ಆಗುತ್ತಲ್ಲ, ಅದೆಲ್ಲ ಇದಕ್ಕೆ ರೀಸನ್ಸ್ ಆಗಿರುತ್ತೆ. ಅಥವಾ ಹೆಡ್ ಇಂಜುರೀಸ್, ಎಲ್ಲಾದರೂ ಒಂದು ಆಕ್ಸಿಡೆಂಟ್ಸ್ ಆಗಿರುತ್ತೆ. ಅಥವಾ ಪೇರೆಂಟ್ಸಿಂದನೇ ಯೂಶ್ವಲಿ ಬರ್ತಿಂದನೇ ಸ್ವಲ್ಪ ಮಕ್ಕಳು ಹೀಗಿರ್ತಾರೆ, ಆಮೇಲೆ ಸ್ವಲ್ಪ ದೊಡ್ಡವರಾದಮೇಲೂ ಕೂಡ ಈ ಥರ ಡೆವಲಪ್ ಆಗುತ್ತೆ. ಇದು ಹೆರಿಡಿಟಿ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಟೈಮಲ್ಲಿ. ಇದನ್ನು ನಾವು ನಿವಾರಿಸಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ, ಇದನ್ನು ನಾವು ಕ್ಯೂರ್ ಮಾಡ್ಬೋದು, ಇದು ಪರ್ಮನೆಂಟ್ ಅಲ್ಲ. ಓಕೆ, ನೆಕ್ಸ್ಟ್ ಡಿಸ್ಗ್ರಾಫಿಯಾ. ಡಿಸ್ಗ್ರಾಫಿಯಾ ಈಸ್ ಎ ಕ್ಯಾರೆಕ್ಟರೈಸ್ಡ್ ಬೈ ಪ್ರಾಬ್ಲಮ್ಸ್ ವಿತ್ ರೈಟಿಂಗ್. ನೀವು ರೈಟ್ ಇದು ಡಿಸ್ಗ್ರಾಫಿಯಾಗಿ ಹೇಗೆ ನೆನಪಿಗೆ ಇಟ್ಕೊಬೇಕು ಅಂದರೆ, ಗ್ರಾಫ್ ಬರೆಯೋಕ್ಕೆ ಬರಲ್ಲ, ರೈಟಿಂಗ್ ಪ್ರಾಬ್ಲಮ್, ಬರೆಯೋಕ್ಕೆ ಬರಲ್ಲ. ಏನು ಗ್ರಾಫ್ ಅಂತ ಸುಮ್ಮನೆ ನೆನಪಿಗಿಟ್ಕೊಳ್ಳಿ. ಡಿಸ್ಗ್ರಾಫಿಯಾ ಅಂದರೆ ಏನು? ರೈಟಿಂಗ್ ಪ್ರಾಬ್ಲಮ್ ಇರುತ್ತೆ ಇವ್ರಿಗೆ. ಓಕೆ, ಫಸ್ಟ್ ಪಾಯಿಂಟ್ ನೋಡಿ, ಎ ಸ್ಟ್ರಾಂಗ್ ಡಿಸ್ಲೈಕ್ ಆಫ್ ರೈಟಿಂಗ್ ಆ್ಯಂಡ್ ಆರ್ ಡ್ರಾಯಿಂಗ್. ಅವ್ರಿಗೆ ಡ್ರಾಯಿಂಗ್ ಅಥವಾ ಬರೆಯೋಕ್ಕೆ ಬೇಕು ಅಂತಂದರೆ ಅವ್ರಿಗೆ ಇಷ್ಟ ಆಗಿರಲ್ಲ. ಇವ್ರಿಗೆ ಒಂದು ಪೆನ್ಸಿಲ್ ಹಿಡಿಬೇಕು ಅಂದರೆ, ಒಂದು ಪೆನ್ನಲ್ಲಿ ಬರಿಬೇಕು ಅಂತಂದರೆ ಇವ್ರಿಗೆ ತುಂಬ ಟೆನ್ಸ್ಡ್ ಆಗಿಬಿಡ್ತಾರೆ. ಒಂದು ಇವು ಬರಿಬೇಕಲ್ಲ ಕಷ್ಟ ಅಂತ ಅನಿಸ್ಬಿಡುತ್ತೆ. ಸೆಕೆಂಡ್ ಪಾಯಿಂಟ್ ನೋಡಿ, ಪ್ರಾಬ್ಲಮ್ಸ್ ವಿತ್ ಗ್ರಾಮರ್. ನೆಕ್ಸ್ಟ್ ಟ್ರಬಲ್ ರೈಟಿಂಗ್ ಡೌನ್ ಐಡಿಯಾಸ್. ಫೋರ್ತ್ ಎ ಕ್ವಿಕ್ ಲಾಸ್ ಆಫ್ ಎನರ್ಜಿ ಆ್ಯಂಡ್ ಇಂಟ್ರೆಸ್ಟ್ ವೈಲ್ ರೈಟಿಂಗ್. ಬರಿಬೇಕಾದ್ರೆ ಇಂಟ್ರೆಸ್ಟ್ ಇರೋದಿಲ್ಲ. ಟ್ರಬಲ್ ರೈಟಿಂಗ್ ಡೌನ್ ಥಾಟ್ಸ್ ಇನ್ ಎ ಲಾಜಿಕಲ್ ಸೀಕ್ವೆನ್ಸ್. ಸೇಯಿಂಗ್ ವರ್ಡ್ಸ್ ಔಟ್ ಅಲೌಡ್ ವೈಲ್ ರೈಟಿಂಗ್. ಅವರು ಜೋರಾಗಿ ಹೇಳ್ಕೊಂಡು ಬರಿತಾ ಇರ್ತಾರೆ. ಲಾಸ್ಟ್ ಪಾಯಿಂಟ್, ಲಿವಿಂಗ್ ವರ್ಡ್ಸ್ ಅನ್ಫಿನಿಶ್ಡ್ ಆರ್ ಒಮಿಟಿಂಗ್ ದೆಮ್ ವೆನ್ ರೈಟಿಂಗ್ ಸೆಂಟೆನ್ಸಸ್. ನೀವು ಯಾಕೆ ಮ್ಯಾಮ್ ಇಷ್ಟೊಂದು ಡೀಟೇಲಾಗಿ ಹೇಳ್ತಿದ್ದೀರಾ, ಬರೀ ಸಿಂಪಲಾಗಿ ಕೇಳ್ತಾರೆ ಅಂತ ಅಂದ್ಕೊಬಿಡಿ. ಯಾಕಂದರೆ ಅಕಸ್ಮಾತ್ ನಿಮಗೆ ಡೀಪಾಗಿ ಎಲ್ಲಿಂದನಾದರೂ ಕೇಳಿದರೆ ಸ್ವಲ್ಪ ಡೀಟೇಲಾಗಿ ಗೊತ್ತಿದ್ದರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮೇಯ್ನ್ ಇದರಲ್ಲಿ ಏನಂದರೆ, ಡಿಸ್ಗ್ರಾಫಿಯಾ ಅಂದರೆ ರೈಟಿಂಗ್ ಪ್ರಾಬ್ಲಮ್, ಡಿಸ್ಲೆಕ್ಸಿಯಾ ಅಂದರೆ ರೀಡಿಂಗ್ ಪ್ರಾಬ್ಲಮ್, ಡಿಸ್ ಕ್ಯಾಲ್ಕುಲಿಯಾ ಅಂದರೆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಮಾಡೋಕ್ಕೆ ಡಿಫಿಕಲ್ಟಿ ಆಗುತ್ತೆ. ಕ್ಯಾಲ್ಕುಲಿಯಾ ಅಂದರೆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾವುದರಲ್ಲಿ? ಡಿಸ್ ಕ್ಯಾಲ್ಕುಲಿಯಲ್ಲಿ. ಓಕೆ, ಇದರಲ್ಲಿ ಸೆಕೆಂಡ್ ಪಾಯಿಂಟ್ ನೋಡಿ, ಟ್ರಬಲ್ ಮೇಕಿಂಗ್ ಚೇಂಜ್ ಇನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದರೆ ಮನಿ ಟ್ರಾನ್ಸಾಕ್ಷನ್ಸ್ ಇರುತ್ತಲ್ಲ, ಅದು ಕೂಡ ಇವ್ರಿಗೆ ಇದು ಒಂದು ಕೌಂಟಿಂಗ್ ಪ್ರಾಪರ್ ಬರ್ತಾ ಇರಲ್ಲ, ಅದರಲ್ಲೂ ಡಿಫಿಕಲ್ಟಿ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ಡಿಸ್ಪ್ರಾಕ್ಸಿಯಾ ಅಂದರೆ, ಎ ಪರ್ಸನ್ ವಿತ್ ಡಿಸ್ಪ್ರಾಕ್ಸಿಯಾ ಹ್ಯಾಸ್ ಪ್ರಾಬ್ಲಮ್ಸ್ ವಿತ್ ಮೋಟಾರ್ ಟಾಸ್ಕ್ ಅಂದರೆ ಸಚ್ ಆಸ್ ಹ್ಯಾಂಡ್ ಐ ಕೋಆರ್ಡಿನೇಷನ್ ದಟ್ ಕ್ಯಾನ್ ಇಂಟರ್ಫಿಯರ್ ವಿತ್ ಲರ್ನಿಂಗ್. ಮೋಟಾರ್ ಟಾಸ್ಕ್ ಅಂದರೆ ಏನು ಗೊತ್ತು ನಿಮಗೆ? ಕೈಯಿಂದ ಮಾಡ್ತಾರಲ್ಲ ಅದೆಲ್ಲ ಮೋಟಾರ್ ಟಾಸ್ಕ್ ಆಗುತ್ತೆ. ಒಂದು ಬರೆಯೋದಾಗಿರಲಿ, ಒಂದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತಂದರೆ ಅಲ್ಲಿ ಬೋರ್ಡ್ ಮೇಲೆ ಏನೋ ನೋಡಿರ್ತಾರೆ, ಬುಕ್ಕಲ್ಲಿ ಏನೋ ಬರಿತಾ ಇರ್ತಾರೆ, ಅದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಆಗುತ್ತೆ. ಇನ್ನೊಂದು, ಅವ್ರಿಗೆ ಈ ಮೇನ್ ಡಿಸ್ಪ್ರಾಕ್ಸಿಯಲ್ಲಿ ಏನಾಗುತ್ತೆ, ಹ್ಯಾಂಡ್ ರೈಟಿಂಗ್ ಇವ್ರದ್ದು ಚೆನ್ನಾಗಿರೋದಿಲ್ಲ. ಫಸ್ಟ್ ಪಾಯಿಂಟ್ ನೋಡಿ, ಪ್ರಾಬ್ಲಮ್ಸ್ ಆರ್ಗನೈಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಒನ್ ಥಿಂಗ್ಸ್ ಅಂದರೆ ಒಂದು ಪ್ರಾಪರ್ ಆರ್ಗನೈಸ್ ಮಾಡೋದಕ್ಕೆ ಇವ್ರಿಗೆ ಪ್ರಾಬ್ಲಮ್ ಆಗ್ತಿರತ್ತೆ. ಸೊ ಡಿಸ್ಪ್ರಾಕ್ಸಿಯಾ ಅಂದರೆ ಏನು? ಇಲ್ಲಿ ಒಂದು ಮೋಟಾರ್ ಸ್ಕಿಲ್ಸ್ ಅಲ್ಲಿ ಇವ್ರಿಗೆ ಒಂದು ಡಿಫಿಕಲ್ಟಿ ಆಗುತ್ತೆ. ಡಿಫಿಕಲ್ಟಿ ಇನ್ ಮೋಟಾರ್ ಸ್ಕಿಲ್ಸ್, ಡಿಸ್ಪ್ರಾಕ್ಸಿಯಾ. ಸೇಮ್ ಕ್ವೆಶನ್, ಕಲಿಕೆಯ ಸವಾಲಿನ ಬಹು ಮಂದಿ ಮಕ್ಕಳು ಪಿ ಮತ್ತು ಕ್ಯೂ, ಬಿ ಮತ್ತು ಡಿ, ವಾಸ್ ಮತ್ತು ಸಾಗಳನ್ನು ವ್ಯತ್ಯಾಸೀಕರಿಸಲು ಸೋಲುತ್ತಾರೆ. ಇದನ್ನು ಹೀಗೆನ್ನುವರು. ಆಪ್ಷನ್ ನಂಬರ್ 3, ಡಿಸ್ಲೆಕ್ಸಿಯಾ ಗೆ ಸರಿಯಾದ ಉತ್ತರ. ಓಕೆ ಫ್ರೆಂಡ್ಸ್, ಇನ್ನು 2 ಕ್ವೆಶನ್ಸ್ ಇದೆ. ನಿಮಗೆ ಯಾರಾದರೂ ಹೊಸದಾಗಿ ನಿಮ್ಮ ಜೂನಿಯರ್ಸ್ ಆಗಿರಲಿ, ಅಥವಾ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ ಯಾರಾದರೂ ಬರಿತಾ ಇದ್ದರೆ, ನಿಮ್ಮ ಸೀನಿಯರ್ಸ್ ಆಗಿರಲಿ, ಅಥವಾ ಯಾರಾದರೂ ಟೆಟ್ ಎಕ್ಸಾಮ್ ಬರಿತಾ ಇದ್ದರೆ, ನೀವು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಓಕೆ, ಕ್ವೆಶನ್ ನಂಬರ್ 99 ನೋಡಿ, ಎಕ್ಸೆಪ್ಟ್ ಒನ್ ಆಫ್ ದ ಫಾಲೋಯಿಂಗ್ ರೀಸನ್ಸ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಹೆಲ್ಪ್ ಅಸ್ ಇನ್ ಗೆಟಿಂಗ್ ಸ್ಯಾಟಿಸ್ಫ್ಯಾಕ್ಟರಿ ಅಡ್ಜಸ್ಟ್ಮೆಂಟ್. ದೇ ಆಪ್ಷನ್ಸ್ ನೋಡಿ, ಗೆಟ್ ಅಸ್ ಟೈಮ್ ಟು ಸಾಲ್ವ್ ಪ್ರಾಬ್ಲಮ್ಸ್, ಸೆಕೆಂಡ್ ಶೋ ಅಸ್ ನ್ಯೂ ಮೋಡ್ ಆಫ್ ಅಡ್ಜಸ್ಟ್ಮೆಂಟ್, ಥರ್ಡ್ ಗೆಟ್ ಅಸ್ ಅಚೀವ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಎವರ್, ಫೋರ್ತ್ ಹೆಲ್ಪ್ ಇನ್ ಕಾಂಪ್ರಮೈಸಿಂಗ್ ಆ್ಯಂಡ್ ಮಾಡಿಫೈಯಿಂಗ್ ದ ಸೆಟ್ ಗೋಲ್ಸ್. ಇದಕ್ಕೆ ಆಪ್ಷನ್ ನಂಬರ್ 3, ಗೆಟ್ ಅಸ್ ಅಚೀವ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಎವರ್ ಇಸ್ ದ ರೈಟ್ ಆನ್ಸರ್. ನೋಡಿ, ಕನ್ನಡದಲ್ಲಿ ನೋಡೋಣ, ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಕೆಳಗಿನ ಒಂದು ಕಾರಣ ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಾಯೋಜನೆಗೆ ಸಹಾಯ ಮಾಡುವುದು. ಅವು ಆಪ್ಷನ್ ನಂಬರ್ 3, ಸಾಧನೆಯ ಶಾಶ್ವತ ತೃಪ್ತಿ ನೀಡುವುದು. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಿದು ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಅಂತಂದ್ರೇನು, ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ಏನು? ನಮಗೆ ಇವಾಗ ಒಂದು ಆ್ಯಂಗರ್ ಬರುತ್ತೆ, ನಾವು ಆ್ಯಂಗರ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಒಂದು ಪಾಸಿಟಿವ್ ಏನಾದರೂ ಒಂದು ಮಾಡ್ತೀವಿ.
ಸೊ ಅದೇನಾಯಿತು, ಡಿಫೆನ್ಸ್ ಮೆಕ್ಯಾನಿಸಮ್, ನಾವು ಕಂಟ್ರೋಲ್ ಮಾಡ್ತೀವಿ ನಮ್ಮ ಸಿಟ್ಟಾಗಿ ಕಂಟ್ರೋಲ್ ಮಾಡಿ ನಾವು ಏನು ಅನ್ಕೋತೀವಿ, ಆಮೇಲೆ ನಾವು ಸ್ಯಾಟಿಸ್ಫೈ ಆಗ್ತೀವಿ, ನಾವು ಏನಕ್ಕೆ ನಾವು ಮಾಡಿದ ಒಳ್ಳೇದಾಯಿತು, ನಾವು ನಮ್ಮ ಆ್ಯಂಕರ್ನ ಕಂಟ್ರೋಲ್ ಮಾಡ್ಕೊಂಡ್ವಿ ಅನ್ನೋದು, ಅದಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತೀವಿ. ರಕ್ಷಣಾ ತಂತ್ರಗಳು, ಇದರಲ್ಲಿ ಏನಾಗುತ್ತೆ, ಒಂದು ಪರ್ಮನೆಂಟ್, ನಮಗೆ ಒಂದು ಶಾಶ್ವತ ತೃಪ್ತಿ ನೀಡುತ್ತದೆ, ನಮ್ಮ ಸಾಧನೆಯ ಶಾಶ್ವತ ತೃಪ್ತಿ ನೀಡುವುವು. ಇಲ್ಲಿ ನಮ್ಮ ಆ್ಯಂಗರ್ ಅಂತಲೇ ಅಲ್ಲ, ನಮ್ಮ ಬೇರೆ ಬೇರೆ ಆಸೆಗಳಿರುತ್ತೆ, ನಮ್ಮ ಬೇರೆ ಬೇರೆ ಇಂಟ್ರೆಸ್ಟ್ ಇರುತ್ತೆ, ಅದು ಒಂದು ಒಳ್ಳೆ ಇಂಟ್ರೆಸ್ಟ್ ಆಗಿರಲಿ, ಒಂದು ಕೆಟ್ಟ ಇಂಟ್ರೆಸ್ಟ್ ಆಗಿರಲಿ, ಬೇರೆ ಅದು ನೆಗೆಟಿವ್ ಇಂಟ್ರೆಸ್ಟ್ ಆಗಿರ್ಬೋದು, ಅಂದರೆ ಒಂಥರ ಸೆಕ್ಷುವಲ್ ಡ್ರೈವ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ರೊಮ್ಯಾಂಟಿಕ್ ಡ್ರೈವ್ಸ್ ಆಗಿರ್ಬೋದು, ಅದೆಲ್ಲ ನಾವೇನು ಒಂದು ಕಂಟ್ರೋಲ್ ಮಾಡ್ತೀವಿ, ಅದೇನಾಯಿತು, ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು ಅದಕ್ಕೆ. ಅದರಿಂದ ಏನಾಗುತ್ತೆ, ಒಂದು ಒಳ್ಳೆ ಔಟ್ಕಮ್ ಬರುತ್ತೆ, ಪಾಸಿಟಿವ್ ಔಟ್ಕಮ್ ಬರುತ್ತೆ, ಆವಾಗ ನಮಗೇನಾಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಾವು ಮಾಡಿದ ಒಳ್ಳೇದೇ ಆಯಿತು ಅನ್ನೋದು. ಓಕೆ, ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್. ಇವನ್ ಆಫ್ಟರ್ ಗೆಟಿಂಗ್ ದ ಆನ್ಸರ್, ದ ಟೀಚರ್ ಕಂಟಿನ್ಯೂಸ್ ಟು ಆಸ್ಕ್ ವಾಟ್ ಎಲ್ಸ್, ಈಸ್ ದೇರ್ ಎನಿ ಅದರ್ ವೇ? ದ ಟೀಚರ್ಸ್ ಇಂಟೆನ್ಷನ್ ಈಸ್ ಟು ಎನೇಬಲ್ ಸ್ಟೂಡೆಂಟ್ಸ್ ಫಾರ್ ಆಪ್ಷನ್ಸ್ ಕ್ರಿಟಿಕಲ್ ಥಿಂಕಿಂಗ್, ಕಾಂಕ್ರೀಟ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್, ಕಾನ್ವರ್ಜೆಂಟ್ ಥಿಂಕಿಂಗ್. ನಿಮಗೆ ಒಂದು ಟೀಚರ್ ಲೆಸನ್ ಮಾಡಾದ್ಮೇಲೆ ಓಕೆ ವಾಟ್ ಎಲ್ಸ್ ಏನು ಅಂತಂದ್ಬಿಟ್ಟು ಇನ್ನೂ ಕೇಳ್ತಾನೆ ಇರ್ತಾರೆ, ಏನಕ್ಕೆ ಇದು, ಏನಕ್ಕೆ ಮಾಡ್ತಾರೆ ಆ ಥರ ಟೀಚರ್ ಅಂತಂದರೆ, ಒಂದು ಮಕ್ಕಳಲ್ಲಿ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಡೆವಲಪ್ ಮಾಡೋದಕ್ಕೋಸ್ಕರ, ಅವರು ಇನ್ನೂ ಏನಾದರೂ ಯೋಚನೆ ಮಾಡಲಿ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲಿ, ಅಂದರೆ ಸೃಜನಶೀಲತೆ ಥಿಂಕಿಂಗ್ ಅಂತ ಹೇಳ್ತೀವಿ ಇದಕ್ಕೆ, ಕ್ರಿಯೇಟಿವ್ ಥಿಂಕಿಂಗ್ಗೆ. ಸೊ ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್. ಕನ್ನಡದಲ್ಲಿ, ಶಿಕ್ಷಕರು ವಿದ್ಯಾರ್ಥಿಯಿಂದ ಉತ್ತರ ದೊರಕಿದ ಮೂಲ ಮತ್ತು ಇನ್ನೇನು, ಇನ್ನು ಬೇರೆ ಯಾವುದಾದರೂ ಮಾರ್ಗಗಳಿವೆಯಾ ಎಂದು ಪ್ರಶ್ನೆಗಳನ್ನು ಮುಂದುವರಿಸುತ್ತಾರೆ. ಇದಕ್ಕೆ ಶಿಕ್ಷಕರ ಉದ್ದೇಶವೇನೆಂದರೆ, ವಿದ್ಯಾರ್ಥಿಗಳಲ್ಲಿ ಒಂದು ಆಪ್ಷನ್ ನಂಬರ್ 3 ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸುವುದು, ವಿಮರ್ಶಾತ್ಮಕ ಅಲ್ಲ ಇದಕ್ಕೆ, ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸುವುದು. ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬಾರ್ದು. ಓಕೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೊಂದು, ನಾನು 25 ಕ್ವೆಶನ್ಸ್ ಕೊಟ್ಟಿದ್ದೀನಿ ಇವಾಗ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮುಕ್ಕಿದ್ದು 25 ಕ್ವೆಶನ್ಸ್ ಕೊಡ್ತೀನಿ. ಸೊ ನಾನು ಹೇಳೋದೇನೆಂದರೆ, ಸೈಕಾಲಜಿಲಿ 50 ಕ್ವೆಶನ್ಸ್, ಟೋಟಲಿ 50 ಮಾರ್ಕ್ಸ್ ಇರುತ್ತೆ. ಸೊ ಪ್ಲೀಸ್ ನೀವು ಸೈಕಾಲಜಿನ ಡೀಟೇಲಾಗಿ ಓದ್ಕೊಳ್ಳಿ. ನೀವು CTET ಎಕ್ಸಾಮ್ ಆಗಿರಲಿ, TET ಎಕ್ಸಾಮ್ ಆಗಿರಲಿ, GPSTER ಆಗಿರಲಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಎಕ್ಸಾಮ್ಸ್ಗೂ ಈ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಾಚ್ ದ ವಿಡಿಯೋ ಆ್ಯಂಡ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.